ಸೊ ಇವತ್ತು ನಮ್ ಜೊತೆಗೆ ನಮ್ಮ ಮಿತ್ರರಾದಂತ ಭರತ್ ಸಾಗರೆ ಅಂತ. ಸೊ ಇವರು ಕಳೆದ 2015 ಕೆಎಸ್ ರಲ್ಲಿ 39ನೇ ರ್ಯಾಂಕ್ ಅನ್ನ ಪಡೆದು ಸಿಟಿಒ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸರ್ ಆಗಿ ಸೆಲೆಕ್ಟ್ ಆಗಿದ್ದಾರೆ. ಸೊ ಈಗ ನಮ್ ಜೊತೆಗೆ ಟೆಲಿಫೋನ್ ನಲ್ಲಿ ಭರತ್ ಸಾಗರೆ ಇದ್ದಾರೆ. ಭರತ್ ಸಾಗರೆ, ವೆಲ್ಕಮ್. ಧನ್ಯವಾದಗಳು ಸರ್. ಓಕೆ, ಸೊ ಈಗ ನಾವು ಅನ್ಅಕಾಡೆಮಿಯಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದು ಇಂಟರ್ವ್ಯೂನ ಕಂಡಕ್ಟ್ ಮಾಡ್ತಾ ಇದೀವಿ, ನಿಮ್ಮಿಂದ ಅವರಿಗೆ ಹೆಲ್ಪ್ ಆಗ್ಲಂತ. ಸೊ ತಮ್ಮ ಸ್ವಲ್ಪ ಇಂಟ್ರೊಡಕ್ಷನ್ ಅನ್ನು ಕೊಡ್ರಿ. ಹೆಸರು ಭರತ್ ಸಾಗರೆ ನಂದು. ಮೂಲತಃ ನಮ್ದು ಬೆಳಗಾವಿ ಜಿಲ್ಲೆ ಗೋಕಾಕ್ ತಾಲೂಕು ನಾಗನೂರು ಗ್ರಾಮ. ನಂದು ಇಂಜಿನಿಯರಿಂಗ್ ಮುಗಿದಿದೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಮೆಕ್ಯಾನಿಕ್ಸ್ ಅಲ್ಲಿ ಎಂ ಎಸ್ ರಮಯ್ಯ ಕಾಲೇಜ್ ಬೆಂಗಳೂರಲ್ಲಿ. ನಿಮ್ದು ಸ್ಕೂಲಿಂಗ್, 10th ಪಿಯುಸಿ ಅದೆಲ್ಲ? ನಮ್ ಸ್ಕೂಲಿಂಗ್ ಎಲ್ಲ ಊರಲ್ಲೇ, 1-10th ಮಲ್ಲಿಂಗೇಶ್ವರ ಹೈಸ್ಕೂಲ್ ನಾಗನೂರಲ್ಲೇ ಮುಗಿದಿದೆ. ಓಕೆ, ಅದಾದ್ಮೇಲೆ ನಂದ ಪಿಯುಸಿ ಕಿಟಲ್ ಸೈನ್ಸ್ ಕಾಲೇಜ್ ಧಾರವಾಡ. ಅದಾದ್ಮೇಲೆ ನಾನು ಇಂಜಿನಿಯರಿಂಗ್ ಪದವಿಗೋಸ್ಕರ ನಾನು ಬೆಂಗಳೂರಿಗೆ ಹೋಗಿದ್ದೆ ಎಂ ಎಸ್ ರಮಯ್ಯ ಕಾಲೇಜ್ಗೆ. ಓಕೆ, ರಮಯ್ಯ ಕಾಲೇಜ್ ಮುಗಿದ್ಮೇಲೆ ನಮ್ ಕ್ಯಾಂಪಸ್ ಎಲ್ಲ ತುಂಬಾ, ರಮಯ್ಯ ಕಾಲೇಜ್ ಒಂದು ಟಾಪ್ ಕಾಲೇಜ್ ಇತ್ತು, ತುಂಬಾ ಕ್ಯಾಂಪಸ್ ಬರ್ತಾ ಇತ್ತು. ಏನಂತಂದ್ರೆ ಅವಾಗ ಏನಾಯ್ತಂದ್ರೆ ಸಿವಿಲ್ ಸರ್ವಿಸ್ ಕಡೆ ಸ್ವಲ್ಪ ಮನಸ್ಸು ಆಯ್ತು, ಯಾಕಂದ್ರೆ ಸಿವಿಲ್ ಸರ್ವಿಸ್ ಮಾಡೋ ಅಪರ್ಚುನಿಟಿ ಎಲ್ಲರಿಗೂ ಸಿಗಲ್ಲ, ಕಡಿಮೆ ಜನಕ್ಕೆ ಸಿಗತ್ತೆ. ತುಂಬಾ ಜನ ಹಳ್ಳಿ ಹುಡುಗರೆಲ್ಲ ನಾವು ಸಿವಿಲ್ ಸರ್ವಿಸ್ ಮಾಡ್ಬೇಕು, ನಾವು ತಹಸೀಲ್ದಾರ್ ಆಗ್ಬೇಕು, ಡಿಸಿ ಆಗ್ಬೇಕು, ಎಸಿ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡಿರ್ತಾರೆ. ಬಟ್ ತುಂಬಾ ಜನಕ್ಕೆ ಅಪರ್ಚುನಿಟಿ ಸಿಗೋದಿಲ್ಲ. ಸೊ ಈಗ ನಮಗೆ ಅಪರ್ಚುನಿಟಿ ಸಿಕ್ಕಿದೆ. ಸೊ ಅದಕ್ಕೆ ಏನ್ ಮಾಡಿದೆ ನಾನು, ಸಿವಿಲ್ ಸರ್ವಿಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ನೀವು ಓಕೆ ಅಂದ್ರೆ ನೀವು ಎಂ ಎಸ್ ರಾಮಯ್ಯ ಅಂತ ಪ್ರತಿಷ್ಠಿತ ಇನ್ಸ್ಟಿಟ್ಯೂಟ್ ಅಲ್ಲಿ ಕ್ಯಾಂಪಸ್ ಆದ್ರೂ ಕೂಡ ಅಂದ್ರೆ ಅಲ್ಲೆಲ್ಲ ನಿಮ್ಗೆ ಇವನ್ ಈಗ ನೀವು ಇಷ್ಟು ದಿವಸದಲ್ಲಿ 100,000 ರೂಪಾಯಿ ಒಂದು ಸ್ಯಾಲರಿನ ತಗೋಬಹುದಿತ್ತು ಪ್ರೈವೇಟ್ ಸೆಕ್ಟರ್ ಜಾಯ್ನ್ ಆಗಿದ್ರೆ. ಓಕೆ, ತಗೋಬೇಕು ಸರ್. ಅದೇ ನಮ್ದು ಆಲ್ಮೋಸ್ಟ್ ನಮ್ಮ ಕಾಲೇಜಲ್ಲಿ 98% ಎಲ್ಲ ಕ್ಯಾಂಪಸ್ ಆಗುತ್ತೆ, ಆಲ್ಮೋಸ್ಟ್ ಎಲ್ಲರೂ ಕ್ಯಾಂಪಸ್ ಆಗಿ ಆಗ್ತಾರೆ. ನಮಗೂ ಆಗಿತ್ತು, ನಂದು ಕಾಗ್ನಿಜೆಂಟ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ಎಲ್ಲ ಆಗಿತ್ತು ಚೆನ್ನೈಗೆ. ಬಟ್ ಆದ್ರೆ ಮನ್ಸು ಈ ಕಡೆ ಏನಾದ್ರು ಸಮಾಜ ದೃಷ್ಟಿಯಿಂದ ನೋಡಿದ್ರೆ ಏನಾದ್ರೂ ಮಾಡೋಣ, ಸಮಾಜ ನಮ್ಗೆ ಇಷ್ಟೊಂದು ಕೊಟ್ಟಿದೆ, ಸಮಾಜದಲ್ಲಿ ನಮ್ದು ಕೊಡುಗೆ ಏನಾದ್ರೂ ಇರ್ಲಿ ಅಂತ. ಎಲ್ಲರಿಗೂ ಅವಕಾಶ ಸಿಗಲ್ಲ, ನಮ್ಗೆ ಅವಕಾಶ ಸಿಕ್ಕಿದೆ ಅನ್ಸ್ಕೊಂಡೆ ನಾನು ಮಾಡಿದ ಸ್ಕೂಲ್ ಸರ್ವಿಸ್ಗೋಸ್ಕರ ಕೋಚಿಂಗ್ ಪ್ರೊವೈಡ್ ಸ್ಟಾರ್ಟ್ ಮಾಡ್ದೆ. ನಿಮ್ಮ ಮನೆ ಬಗ್ಗೆ, ಮಂತನ ಅಪ್ಪ ಅಮ್ಮ? ಆಮೇಲೆ ರೈತ ಕುಟುಂಬ ಎಲ್ಲಾರು ಆಲ್ಮೋಸ್ಟ್ ಅಕ್ಷರಸ್ಥರ ಅಂದ್ರೆ ಅಪ್ ಟು 4th to 5th ಸ್ಟ್ಯಾಂಡರ್ಡ್ ಅಷ್ಟೇ ಓದಿರೋದು, ಆಲ್ಮೋಸ್ಟ್ ಜಾಸ್ತಿ ಓದಿರೋದು ಡಿಗ್ರಿ ಓದೋದು ನಾನು ಒಬ್ನೇ. ನಮ್ದೆಲ್ಲ ರೈತ ಕುಟುಂಬ, ಆಲ್ಮೋಸ್ಟ್ ಏನು ಹೊರಗಡೆ ನಾಲೆಜ್ ಇರ್ಲಿಲ್ಲ ಅನ್ಕೊಳಿ, ನಾವು ಸುಮ್ಮನೆ ಹೊರಗಡೆ ಓದಕ್ ಹೋದ್ಮೇಲೆ ನಮ್ಗೆ ಸ್ವಲ್ಪ ನಾಲೆಜ್ ಸಿಕ್ತು. ಅವಾಗ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅನ್ನೋ ಆಸೆ ಬಂದಿತ್ತು. ಬೆಳಗಾವ್ ಜಿಲ್ಲೆ ಎಲ್ಲರಿಗೂ ಗೊತ್ತು, ಬಟ್ ನಾಗನೂರು ಗ್ರಾಮ ಅನ್ನೋದು ಬಹಳ ಜನಕ್ಕೆ ಗೊತ್ತಿರಲ್ಲ. ಅಂತ ಒಂದು ಗ್ರಾಮದಿಂದ ನೀವು ಈಗ ಕೆಎಸ್ ಕ್ಲಿಯರ್ ಮಾಡಿದ್ರಿ. ಈಗ ನಿಮ್ಮೂರಲ್ಲಿ ಏನು ಸ್ಕೂಲ್ ಸ್ಟೂಡೆಂಟ್ಸ್ ಆಗ್ಲಿ ಅಥವಾ ಹೈಸ್ಕೂಲ್ ವಿದ್ಯಾರ್ಥಿಗಳಾಗ್ಲಿ ಕಾಲೇಜ್ ಹುಡುಗರಾಗ್ಲಿ ಅವರು ನಿಮ್ಮನ್ನ ನೋಡಿ ಅಂದ್ರೆ ನಿಮ್ಮನ್ನ ನೋಡೋ ರೀತಿಯಲ್ಲಿ ಏನಾದ್ರೂ ಚೇಂಜಸ್ ಇದೆ ಅಥವಾ ಅವರಿಗೆ ನೀವು ಯಾವ ತರ ಸ್ಫೂರ್ತಿದಾಯಕರಾಗಿದ್ದೀರಿ, ಏನಾದ್ರೂ ಆ ತರ ಇನ್ಸಿಡೆಂಟ್ಸ್? ಇದೆ ಸರ್, ಯಾಕಂತಂದ್ರೆ ಮುಂಚೆ ಹಳ್ಳಿ ಹುಡುಗರೆಲ್ಲ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಅಂದ್ರೆ ಲೈಕ್ ತಹಸೀಲ್ದಾರ್ ಆಗೋದು, ಎಸಿ ಡಿಸಿ ಆಗೋದು ಹಳ್ಳಿ ಹುಡುಗರು ಸಾಧ್ಯನೇ ಇಲ್ಲ ಅನ್ನೋ ಕಾಲ ಇತ್ತು. ಆದ್ರೆ ಇವಾಗ ಹಂಗಿಲ್ಲ, ಇವಾಗ ನಾವು ಪಾಸ್ ಆಗಿದ ಮೇಲೆ ಅವ್ರ ಒಂದು ಧೈರ್ಯ ಬಂದಿದೆ, ಏನಂದ್ರೆ ಇದೇ ಸ್ಕೂಲ್ ಅಲ್ಲಿ ಓದಿ ಇದೇ ಹಳ್ಳಿ ಬೇರೆಂತ ಹುಡುಗ ಇವತ್ ಕೆಎಸ್ ಆಫೀಸರ್ ಆಗಿದ್ದಾನಂದ್ರೆ ನಾವು ಆಗ್ಬೋದು ಅನ್ನೋ ಧೈರ್ಯ ಬಂದಿದೆ. ನಮ್ಮ ಹತ್ರ ತುಂಬಾ ಜನ ಬಂದು ಕೇಳ್ತಿರ್ತಾರೆ ಹೇಗ್ ಪ್ರಿಪರೇಷನ್ ಮಾಡೋದು, ನಾ ಅವ್ರಿಗೆಲ್ಲ ಅವಾಗ ಹೇಳ್ತಿರ್ತೀನಿ ಫಸ್ಟ್ ನೀವು ಏನ್ ಮಾಡ್ಬೇಕಂತ, ಸಿವಿಲ್ ಸರ್ವಿಸ್ ಆಗ್ಬೇಕು ಅನ್ನೋದಿದೆಲ್ಲ ಅದನ್ನ ಫಸ್ಟ್ ದೃಢ ನಿಶ್ಚಯ ಮಾಡ್ಕೊಳ್ಳಿ. ಏನಾದ್ರು ಅದೇ ಆಗ್ತಾನೆ ದೃಢ ನಿಶ್ಚಯ ಇತ್ತಂತಂದ್ರೆ ಫಸ್ಟ್ ಸ್ಟೆಪ್ ಕ್ಲಿಯರ್ ಆದಂಗ ನಿಮ್ಗೆ. ಅಂತ ಇದೇ ತರ ತುಂಬಾ ಹುಡುಗರು ಕೇಳ್ತಿರ್ತಾರೆ. ಬರತ್ತಾರೆ, ನನ್ಗೆ ಇನ್ನೊಂದು ಬೇಕಿತ್ತು. ನೀವು ಪಾಸ್ ಔಟ್ ಆಗಿದ್ದೀಯಾರ ಯಾವಾಗ? ನಮ್ದು 2011 ಸರ್. 2011. ಸೊ ಆಲ್ಮೋಸ್ಟ್ ನಿಮ್ದು ಫೈನಲ್ ಲಿಸ್ಟ್ ಬಂದಿದ್ದು ಲಾಸ್ಟ್ ಇಯರ್, ಅಂದ್ರೆ 8 ವರ್ಷ ನೀವು ಕಾದ್ರೆ. 8 ವರ್ಷ ಕಾದ್ರಿ, ಸುದೀರ್ಘ ಅವಧಿ. ಅಂದ್ರೆ ನೀವು ಹೇಳಿದ್ರಲ್ಲ ಈಗ ದೃಢ ನಿಶ್ಚಯ ಇರ್ಬೇಕಂತ, 8 ವರ್ಷ ಆದ್ರೂ ನೀವು ನಿಮ್ಮ ಛಲನ ಬಿಡ್ಲಿಲ್ಲ. ದೃಢ ನಿಶ್ಚಯ ಜೊತೆ ಇನ್ನೊಂದು ಸ್ಥಾಪನೆ ತುಂಬಾ ಇಂಪಾರ್ಟೆಂಟ್ ಸರ್. ಈ ಫೀಲ್ಡ್ ಅಲ್ಲಿ ಯಾವ್ದು ಅರ್ಜೆಂಟ್ ಆಗಿ ಆಗಲ್ಲ, ಯಾಕಂದ್ರೆ ಕೆಲವು ಜನ ತುಂಬಾ ಜನ ಹುಡುಗರು ಸ್ಟಾರ್ಟಿಂಗ್ ಪ್ರಿಪರೇಷನ್ ಮಾಡ್ಬೇಕಾದ್ರೆ ನಾನು ಇದೇ ವರ್ಷ ಆಗ್ತೀನಿ ನೆಕ್ಸ್ಟ್ ಇಯರ್ ಆಗ್ತೀನಿ ಅನ್ಕೊಂಡ್ ಬರ್ತಾರೆ, ಆಗ್ಲಿಲ್ಲ ಆತರ ಅರ್ಧಕ್ಕೆ ಬಿಟ್ಟು ಹೋಗ್ಬಿಡ್ತಾರೆ. ನಿಮ್ದು ಇದು 2nd ಇಂಟರ್ವ್ಯೂ? ನಮ್ ಸೆಕೆಂಡ್ ಅಟೆಂಪ್ಟ್. ಓಕೆ, ಅಲ್ಲ ಸೆಕೆಂಡ್ ಅಟೆಂಪ್ಟ್ ಅಂಡ್ ಆಸ್ ವೆಲ್ ಆಸ್ ಸೆಕೆಂಡ್ ಇಂಟರ್ವ್ಯೂ. ನೀವು ಮೊದಲು ಇಂಟರ್ವ್ಯೂ ಕೊಟ್ಟಿದ್ರಿ ಲಾಸ್ಟ್ ಇಯರ್, ಲಾಸ್ಟ್ ಇಂಟರ್ವ್ಯೂ ಕೊಟ್ಟಿದ್ದೆ, ಇಂಟರ್ವ್ಯೂ ಸೆಲೆಕ್ಟ್ ಆಗ್ಲಿಲ್ಲ, ಈ ಬ್ಯಾಚ್ ಅಲ್ಲಿ ಸೆಲೆಕ್ಟ್ ಆಗಿದೆ.
ಸೊ ಅವಾಗ ನಿಮ್ದೇನ್ ಸೆಲೆಕ್ಟ್ ಆಗ್ಲಿಲ್ಲಲ್ಲ ನೀವು 2014 ಅಲ್ಲಿ, ಸೊ ಆ ಒಂದು ಮೂಮೆಂಟ್ ಗೆ ಸೆಲೆಕ್ಟ್ ಆದ ಮೂಮೆಂಟ್ ಗೆ ಎಷ್ಟು ವ್ಯತ್ಯಾಸ ಇತ್ತು ಅಂದ್ರೆ ಆ ಒಂದು ಈಗ ನಂದು ಆಯ್ತು, ನಾನು 3 ಸಲ ಇಬ್ಬರಿಗೆ ಆಗ್ಲಿಲ್ಲ ಅಂತಂದ್ರ ಸೊ ಇಟ್ ವಾಸ್ ಲೈಕ್ ವೆರಿ ಹಾರ್ಡ್ ಟೈಮ್. ಸೊ ಅವಾಗ ನಿಮ್ಮಲ್ಲಿ ಏನು ಚೇಂಜಸ್ ಆಯ್ತು ಅಂದ್ರೆ ನೆಕ್ಸ್ಟ್ ಅಟೆಂಪ್ಟ್ ಗೆ, ಯಾಕಂದ್ರೆ ಒಂದ್ಸರಿ ಅಲ್ಲಿವರೆಗೂ ಹೋಗಿ ಇಂಟರ್ವ್ಯೂ ವರ್ಗೂ ಹೋಗಿ ಇನ್ನೇನ್ ಆಗ್ಬಿಡತ್ತಪ್ಪ ಅಂತ ಒಂದು ಲೆವೆಲ್ ಅಲ್ಲಿ ಹೋಗಿರ್ತೀವಿ, ಮನೆಯವರೆಲ್ಲಾರು ಇಲ್ಲ ಆಗತ್ತಾಗತ್ತಂತ ಒಂದಿನ ಹೋಪ್ಸ್ ಕೊಟ್ಟಿರ್ತೀವಿ. ಸೊ ಸಡನ್ ಆಗಿ ಆಗಿಲ್ಲ ಅಂತಂದಾಗ ನೆಕ್ಸ್ಟ್ ಮತ್ತೆ ವಾಪಸ್ ನೀವು ಫಿಲಿಮ್ಸ್ ಅಪ್ಲಿಕೇಶನ್ ಹಾಕೋದ್ರಿಂದ ಹಿಡಿದು ಫಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಮತ್ತೆ ಪ್ರಿಪೇರ್ ಆಗ್ಬೇಕು. ಸೊ ಆ ಒಂದು ಟೈಮ್ ಅಲ್ಲಿ ನೀವು ಯಾವ ತರ ನಿಮ್ಮನ್ನ ನೀವು ಮ್ಯಾನೇಜ್ ಮಾಡಿದ್ರಿ, ಮೋಟಿವೇಟ್ ಮಾಡ್ಕೊಂಡಿದ್ರಿ ಅಂತ? ನಮ್ದು ರಿಸಲ್ಟ್ ಬಂದಾಗ ಆಗಲೇ ಆಲ್ಮೋಸ್ಟ್ ಎಲ್ಲರಿಗೂ ಬೇಜಾರಾಗುತ್ತೆ, ನಮಗೂ ತುಂಬಾ ಬೇಜಾರಾಯ್ತು. ಬಟ್ ಅದೇ ಟೈಮ್ ಮೇಲೆ ನಮ್ಗೆ ಅಂತಂದ್ರೆ ನಾವು ಆಲ್ರೆಡಿ ನಾವು ಏನಾದ್ರೂ ಅಲ್ಲಿ ಸಿವಿಲ್ ಸರ್ವಿಸ್ ಪ್ರಿಪರೇಷನ್ ಮಾಡ್ತಿದ್ವಿ ಅಂದ್ಮೇಲೆ ಒಂದ್ ದಡ ಮುಟ್ಲೇಬೇಕಲ್ಲ, ಅದಕ್ಕೆ ನಾವು ಧೈರ್ಯವಾಗಿ ಇದ್ದಿದ್ದು. ಆಮೇಲೆ ನಮ್ಗೆ ಇನ್ನೊಂದೇನಂದ್ರೆ ಫೇಲ್ಯೂರ್ ಆದ್ಮೇಲೆ ಒಂದು ಧೈರ್ಯ ಮಾತ್ರ ಬಂದಿತ್ತು, ಈ ಸಲ ಇಂಪ್ರೂವ್ಮೆಂಟ್ ಬಂದಿದೆ ಅಂದ್ರೆ ನೆಕ್ಸ್ಟ್ ಟೈಮ್ ಕ್ಲಿಯರ್ ಮಾಡ್ತೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ಆ ಡಿಸಿಷನ್ ನಾವು ತಗೊಂಡಿದ್ದು, ನಾ ಈ ಸಲ ಇಂಟರ್ವ್ಯೂ ಬಂದಿದ್ರೆ ನೆಕ್ಸ್ಟ್ ಟೈಮ್ ಕ್ಲಿಯರ್ ಮಾಡೇ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಅಂದ್ರೆ ಫಸ್ಟ್ ನಾವು ಧೈರ್ಯ ತಗೊಂಡ್ವಿ, ನೋ ಪ್ರಾಬ್ಲಮ್ ಈ ಸಲ ಆಗಿಲ್ಲ ಅಂದ್ರೆ ಮುಂದಿನ ಸಲ ಆಗತ್ತ, ಈ ಸಲ ಮಾಡಿ ತಪ್ಪು ಏನಿದ್ವಲ್ಲ ಅವ್ನ್ ತಿದ್ಕೊಂಡ್ರೆ ಮುಗ್ದೋತು ಮುಂದಿನ ಸಲ ನಮ್ಗೆ ಆಗತ್ತೆ ಅಂತೇಳಿ ನಾವು ಫಸ್ಟ್ ಆಫ್ ಆಲ್ ಅವತ್ತೇ ಧೈರ್ಯ ತಗೊಂಡ್ವಿ. ಆ ನವತ್ತಿನ ಡಿಸಿಷನ್ ಇವತ್ತು ನಾವ್ ಏನ್ ಮಾಡಿದೆ ಅಂತ 2015 ಬ್ಯಾಚ್ ಸೆಲೆಕ್ಟ್ ಆಗಕ್ಕೆ ಹೆಲ್ಪ್ ಆಯ್ತು. ಅದೇ ನಿಮ್ ಒಂದು ದೃಢ ನಿರ್ಧಾರ, ಅಷ್ಟೆಲ್ಲ ಪ್ರೈವೇಟ್ ಜಾಬ್ ಲಕ್ಷಾಂತರ ಸ್ಯಾಲ್ರಿ ಇದ್ರು ಎಷ್ಟೇ ಕಷ್ಟ ಆದ್ರೂ ಇದನ್ನ ನೀವು ಮಾಡ್ಬೇಕಂತ ಒಂದು ದೃಢ ನಿರ್ಧಾರ ತಗೊಂಡ್ರಿ, ಯಶಸ್ವಿನೂ ಆದ್ರಿ. ಈಗ ನಿಮ್ದು ಒಂದೊಂದೇ ಸ್ಟೇಜ್ ನೋಡಕ್ ಹೋಗೋಣ. ಕೆಎಸ್ ಗೆಜೆಟೆಡ್ ಪ್ರೊಫೆಷನಲ್ ಅಲ್ಲಿ ಫಸ್ಟ್ ಫಿಲಿಮ್ ಸ್ಟೇಜ್, ಫಿಲಿಮ್ ಸ್ಟೇಜ್ ಅಲ್ಲಿ ನೀವು ಅಂದ್ರೆ ಎರಡು ಅಟೆಂಪ್ಟ್ ಹೇಳ್ಬಿಡಿ, 2014 ಅಲ್ಲಿ ಯಾವ ತರ ಮಾಡಿದ್ರಿ, 15 ಅಲ್ಲಿ ಯಾವ ತರ ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ, ಯಾವ ಯಾವ ಸೋರ್ಸ್ ಇತ್ತು, ಫಸ್ಟ್ ಏನ್ ತಪ್ಪು ಮಾಡಿದ್ರಿ, ಸೆಕೆಂಡ್ ಟೈಮ್ ಯಾವ ತರ ನೀವು ಫಿಲಿಮ್ಸ್ ನ ಸ್ವಲ್ಪ ಅಂದ್ರೆ ಇದು ಬೆಟರ್ ಮಾಡ್ಕೊಂಡ್ರಿ ಅಂತ? ಪ್ರಿಲಿಮ್ಸ್ ಏನ್ ಅಷ್ಟೊಂದು ಕಷ್ಟ ಅಲ್ಲ ಇದೊಂದು, ಯಾಕಂದ್ರೆ ಇದು ಮಾರ್ಕ್ಸ್ ಕೌಂಟ್ ಆಗಲ್ಲ ಫೈನಲಿಸ್ಟ್ ಗೆ ಫಸ್ಟ್ ಇದು. ಆಮೇಲೆ ಇದು ಎಂಟ್ರೆನ್ಸ್ ಒಂಥರ ಎಂಟ್ರೆನ್ಸ್ ಅಷ್ಟೇ ಇದ್ದಂಗೆ ಮೇನ್ಸ್ ಗೆ ನಿಮ್ಗೆ ಎಲಿಜಿಬಿಲಿಟಿ. ಅದಕ್ಕೆ ಓಕೆ ಹಲೋ ಹೇಳಿ ಹೇಳಿ. ಇದು ಮೇನ್ಸ್ ಗೆ ಎಂಟ್ರೆನ್ಸ್ ಇದ್ದಾಗೆ ನಿಮ್ಗೆ ಇದರಲ್ಲಿ ಏನಿತ್ತು ಅಂದ್ರೆ ಪ್ರಿಪರೇಷನ್ ತುಂಬಾ ಸಿಂಪಲ್ ಆಗಿದೆ, ಯಾಕಂದ್ರೆ ಇಲ್ಲೆಲ್ಲ ಸಿಲೆಬಸ್ ಎಲ್ಲ ಕ್ಲಿಯರ್ ಕಟ್ ಸಿಲೆಬಸ್ ಕೊಟ್ಟಿದ್ದಾರೆ, ಕೆಪಿಎಸ್ ಅವ್ರ ಸಿಲೆಬಸ್ ಅಲ್ಲಿ ಎಲ್ಲ ಮೆನ್ಷನ್ ಮಾಡಿದಾರೆ. ಏನಿರುತ್ತೆ ನಿಮ್ ಕೋರ್ ಸಬ್ಜೆಕ್ಟ್ ಏನಿರ್ತಾವಲ್ಲ, ಹಿಸ್ಟ್ರಿ ಜಾಗ್ರಫಿ ಪೊಲಿಟಿಕಲ್ ಪೊಲಿಟಿ ಆಯ್ತು, ಆಮೇಲೆ ಎಕನಾಮಿ ಆಯ್ತು, ಇದನ್ನೆಲ್ಲ ಕ್ಲಿಯರ್ ಆಗಿ ಓದ್ಕೋಬೇಕು. ಎನ್ಸಿಆರ್ಟಿ ಬುಕ್ಸ್ ಇದಾವಲ್ಲ, ಆಲ್ಮೋಸ್ಟ್ ನಾನು ಓದಿದ್ದು 6th to 10th 12th ಮಟ್ಟ ಓದಿದ್ದೀನಿ. ಓದಿದ್ದು ಇಂಗ್ಲಿಷ್ ಮೀಡಿಯಂ ನಿಮ್ದು? ಅಲ್ಲ ನಾನು ಮೂಲತಃ ಇರೋದು ಕನ್ನಡ ಮೀಡಿಯಂ, ಬಟ್ ನಾವೆಲ್ಲ ಬರೀತಿರೋದು ಇಂಗ್ಲಿಷ್ ಮೀಡಿಯಂ, ಯಾಕಂದ್ರೆ ನಾನು ಗ್ರಾಜುಯೇಷನ್ ಎಲ್ಲ ನಾನು ಇಂಗ್ಲಿಷ್ ಅಲ್ಲಿ ಮಾಡಿದ್ದೆ. ನಾನು ಸೊ ನಂಗೆ ಇಂಗ್ಲಿಷ್ ಕಂಫರ್ಟೇಬಲ್ ಆಗಿತ್ತು. ನಿಮ್ಗೆ ಯಾವ ಲ್ಯಾಂಗ್ವೇಜ್ ಕಂಫರ್ಟೇಬಲ್ ಆಗಿರುತ್ತಲ್ಲ ಅದೇ ಲ್ಯಾಂಗ್ವೇಜ್ ಅಲ್ಲಿ ಮುಂದುವರೆಗೆ ಬೆಟರ್. ಸೊ ಯಾರು ಇಲ್ಲಿ ಇಂಗ್ಲಿಷ್ ಕನ್ನಡ ಅಂತಲ್ಲ, ಎರಡು ಲ್ಯಾಂಗ್ವೇಜ್ ಅಲ್ಲಿ ಸೋರ್ಸಸ್ ಅವೈಲೇಬಲ್ ಸಿಗೋದು. ಆಮೇಲೆ ಚಲೋ ಟೀಚರ್ಸ್ ಇದಾರೆ, ನಾ ಹೇಳ್ತೀನಿ ಯಾರು ಟೀಚರ್ಸ್ ಏನೇನ್ ಮುಂದೆ. ಸದ್ಯಕ್ಕೆ ಅಂದ್ರೆ ಕೋರ್ ಸಬ್ಜೆಕ್ಟ್ ಏನಿದಾವಲ್ಲ ಈ ಕೋರ್ ಸಬ್ಜೆಕ್ಟ್ ಅನ್ನ ಎನ್ಸಿಆರ್ಟಿ ಅಲ್ಲಿ ಓದ್ಕೋಬೇಕು. ಆಮೇಲೆ ಇದನ್ನ ಬಿಟ್ರೆ ನಾವು ಜನರಲ್ ಸ್ಟಡೀಸ್, ಆಮೇಲೆ ಇದನ್ ಬಿಟ್ರೆ ಕರ್ನಾಟಕ ಎಕನಾಮಿಕ್ ಸರ್ವೆ ಅದು ಕಂಪಲ್ಸರಿ ಓದ್ಬೇಕು. ಆಮೇಲೆ ಸೈನ್ಸ್ ಅಂಡ್ ಟೆಕ್, ಸೈನ್ಸ್ ಅಂಡ್ ಟೆಕ್ ನಮ್ಗೆ ಬೇಕಂದ್ರೆ ಎರಡು ಬುಕ್ಸ್ ಎಲ್ಲ ಅವೈಲೇಬಲ್ ಇದೆ ಆನ್ಲೈನ್ ಅಲ್ಲಿ, ಇಲ್ಲ ಅಂತಂದ್ರೆ ನಿಮಗೆ ಎನ್ಸಿಆರ್ಟಿ ಅಲ್ಲಿ ಸೈನ್ಸ್ ಬುಕ್ ಇದೆ ಅಲ್ಲ ಅಲ್ಲಿನೂ ಕವರ್ ಮಾಡ್ಕೋಬಹುದು. ಎನ್ವೈರ್ಮೆಂಟ್, ಎನ್ವೈರ್ಮೆಂಟ್ ಗೆ ನಾವು ಶಂಕರ ಐಎಎಸ್ ಎಲ್ಲರೂ ಅದನ್ನ ಓದ್ತೀವಿ. ಸೊ ಶಂಕರ ಐಎಎಸ್ ಅಂತ ಒಂದು ಬುಕ್ ಬರಲ್ಲ, ಇಲ್ಲ ಕನ್ನಡದಲ್ಲಿ ಬೇಕಂದ್ರೆ ಇದಾವೆ ತುಂಬಾ ಬುಕ್, ನೀವು ಕನ್ನಡದಲ್ಲಿ ರೆಫರ್ ಮಾಡುದು. ಯಾವ್ದೇ ಒಂದು ಬುಕ್ ರೆಫರ್ ಮಾಡ್ಕೋ, ಸೋರ್ಸಸ್ ಜಾಸ್ತಿ ಆಗ್ಬಾರ್ದು. ಯಾವ ಸೋರ್ಸ್ ರೆಫರ್ ಮಾಡ್ತೀವಲ್ಲ ಆ ಸೋರ್ಸ್ ಕರೆಕ್ಟ್ ಆಗಿ ತಿಳ್ಕೊಂಡ್ರೆ ಸಾಕು, ಯಾಕಂದ್ರೆ ಇಲ್ಲಿ ಮೋರ್ ದನ್ 50% ಮಾರ್ಕ್ಸ್ ತೆಗೆದ್ರೆ ನಾವು ಕ್ಲಿಯರ್ ಆಗ್ತೀವಿ, ಯಾಕಂದ್ರೆ ಟೋಟಲ್ 100 ಇರುತ್ತೆ. ಸೊ ಅರೌಂಡ್ 200 ಮಟ್ಟ ನೀವು ಮಾರ್ಕ್ಸ್ ತೆಗೆದ್ರೆ ಅಂತಂದ್ರೆ ನೀವು ಕ್ಲಿಯರ್ ಮಾಡ್ತೀರ. ನಂಗೆ ನಿಮ್ಗೆ ಎಷ್ಟೆಷ್ಟು ಬಂದಿತ್ತು ಅಂದ್ರೆ 2014 ಫಿಲಿಮ್ಸ್ ಮಾರ್ಕ್ಸ್? 2014 ಅಲ್ಲಿ ನಮ್ದು 187-186 ಬಂದಿತ್ತು. ಓಕೆ, ಆಮೇಲೆ ನಮ್ದು ಲಾಸ್ಟ್ 2015 ಈ ಬ್ಯಾಚ್ ಅಲ್ಲಿ ನಮ್ದು 220+ ಏನಾಯ್ತು. ಮುಂಚೆ ಕರೆಂಟ್ ಅಫೇರ್ಸ್ ಇಂಪ್ರೂವ್ ಮಾಡ್ಕೋಬೇಕು, ಯಾಕಂದ್ರೆ ಆ ಫಸ್ಟ್ ಅಟೆಂಪ್ಟ್ ಕೊಟ್ಟೆ ನಾವು ಕರೆಂಟ್ ಅಫೇರ್ಸ್ ನೆಗ್ಲೆಕ್ಟ್ ಮಾಡಿದ್ವಿ, ಹೀಗಾಗಿ ಕಡಿಮೆ ಬಂದಿತ್ತು. ಸೆಕೆಂಡ್ 2015 ಅಲ್ಲಿ ನಾವು GK2 ರೆಫರ್ ಮಾಡಿದ್ದೆ. ಓಕೆ ಓಕೆ, ಅದು GK2 ರೆಫರ್ ಮಾಡಿದ್ದೆ. ಆಮೇಲೆ ಡೈಲಿ ಕರೆಂಟ್ ಅಫೇರ್ಸ್ಗೋಸ್ಕರ ನೀವು ಡೈಲಿ ಏನ್ ಮಾಡ್ಬೇಕಂದ್ರೆ ನ್ಯೂಸ್ ಪೇಪರ್ ಓದ್ಬೇಕು, ಐದರ್ ಪ್ರಜಾವಾಣಿ ಓದ್ರಿ ಇಲ್ಲಾಂದ್ರೆ ಇದ್ದ ಹಿಂದೂ ಯಾವ್ದಾದ್ರೂ ಓಕೆ, ಎರಡ್ರ ಒಂದು ಓದಿದ್ರೆ ಸಾಕು. ಓಕೆ, ಮತ್ತೆ
ಮ್ಯಾಥಮೆಟಿಕ್ಸ್ ಆಪ್ಟಿಟ್ಯೂಡ್ ಇವನ್ನೆಲ್ಲ ನಿಮ್ಗೆ ಬುಕ್ ಸಿಗತ್ತೆ, ಆ ಬುಕ್ಸ್ ತಗೊಂಡು ಮಾಡ್ಕೋಬೇಕು. ಅದನ್ನ ತುಂಬಾ ಟೆಂತ್ ಲೆವೆಲ್ ಇರುತ್ತೆ, ಅದ್ರ ಬಗ್ಗೆ ಏನ್ ಭಯ ಬೇಕಿಲ್ಲ, ನೀವು ಆರಾಮಾಗಿ ಮಾಡ್ಕೋಬಹುದು. ಸ್ವಲ್ಪ ದಿನ ಪ್ರಾಕ್ಟೀಸ್ ಮಾಡಿದ್ರೆ ಮುಗಿದೋಯ್ತು. ಮೆಂಟಲ್ ಎಬಿಲಿಟಿ ಅಂದಾಗ ಎಸ್ಪೆಷಲಿ ಫಾರ್ ಆರ್ಟ್ಸ್ ಸ್ಟೂಡೆಂಟ್ಸ್ ಒಂಥರ ಭಯ ಬೀಳ್ತಾರೆ, ನೀವೇನೋ ಇಂಜಿನಿಯರ್ಸ್ ನಿಮ್ಗೆ ಈಸಿ ಆಗುತ್ತೆ. ಸೊ ಆ ಮೆಂಟಾಲಿಟಿ ಅವ್ರು ಕಳ್ಕೊಬೇಕಂದ್ರೆ, ಎಸ್ಪೆಷಲಿ ಈಗ ನೋಡಿ ಕೆ ಎಸ್ ಫಿಲಿಮ್ಸ್ ಅಲ್ಲಿ 30 questions, ಅದೇ 60 marks ಇರೋದು ಮೆಂಟಲ್ ಎಬಿಲಿಟಿ ಸೆಕ್ಷನ್ ಇದೆ. ನಾವು ಕಾಂಪ್ರಿಹೆನ್ಷನ್ ಒಂದು 5-6 questions ತಗೋ, ಅಟ್ ಲೀಸ್ಟ್ ವಿಲ್ ಗೆಟ್ 25 questions ಫ್ರಮ್ ಮೆಂಟಲ್ ಎಬಿಲಿಟಿ, ರೀಸನಿಂಗ್ ಆಯ್ತು, ಕ್ವಾಂಟ್ ಆಯ್ತು. ಸೊ ಅವ್ರಿಗೆ ನೀವೇನ್ ಟಿಪ್ಸ್ ಕೊಡ್ತೀರಾ ಅಂದ್ರೆ, ಹೌ ಟು ಕಮ್ ಔಟ್ ಆಫ್ ದಟ್ ಫಿಯರ್, ಯಾವ ತರ ಹೆದರಿಕೆ ಹೋಗ್ಬೇಕು, ಹೋಗೋದಕ್ಕೆ ಏನ್ ಮಾಡ್ಬೇಕು? ಅದಕ್ಕೋಸ್ಕರ ನೀವು ಕ್ಲಾಸಸ್ ಮಾಡಿದ್ರೆ ಅಂತ ಕೇಳಿದೆ ಅನಕಾಡೆಮಿಯಲ್ಲಿ. ನೀವು ಅದನ್ನ ನಮ್ಗೆ ಮುಂಚೆ ತುಂಬಾ ಸಲ ಆಪ್ಟಿಟ್ಯೂಡ್ ನಮಗೂ ಹೇಳ್ಕೊಟ್ರಿ. ಇವನ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಇದ್ರು ಏನಂತಾರೆ, ತುಂಬಾ ದಿನ ಆದ್ಮೇಲೆ ಆಪ್ಟಿಟ್ಯೂಡ್ ಮಾಡಿದ್ಮೇಲೆ ನಾ ನಿಮ್ ಕ್ಲಾಸಸ್ ಆಯ್ತು, ಡೌಟ್ ಇದ್ದ ನಾ ನಿಮ್ ಡೈರೆಕ್ಟ್ ಆಗಿ ಮೀಟ್ ಆಗಿ ನಿಮ್ ಹತ್ರ ಸಾಲ್ವ್ ಮಾಡಿದ್ದೀನಿ. ಸೊ ನಾ ಈಗಿರುವ ಯಂಗ್ ಎಕ್ಸ್ಪೀರಿಯನ್ಸ್ ಏನಿರೋದು ಅಂದ್ರೆ, ನಿಮ್ ಕ್ಲಾಸಸ್ ಏನೋ ತೆರವಾಗಿ ರೆಫರ್ ಮಾಡ್ಲಿ, ಸಾಕು, ಆಪ್ಟಿಟ್ಯೂಡ್ ಅದು ಮೋರ್ ದನ್ ಎನಫ್. ಬರತ್ತವ್ರೆ, ಅದನ್ನ ನಾವು ಮಾಡ್ತಿದ್ವಿ ಅಂದ್ರೆ 100-day ಚಾಲೆಂಜ್ ಅಂತ ಕಂಪ್ಲೀಟ್ ಆಗಿ 100 classes ಮಾಡ್ತಾ ಇದ್ದೀವಿ ಮೆಂಟಲ್ ಎಬಿಲಿಟಿ. ಟೋಟಲಿ ಫ್ರೀ ಕ್ಲಾಸ್. ಓಕೆ, ಅದು ಸಫಿಶಿಯಂಟ್ ಸರ್, ಅದಕ್ಕೆ ಜಾಸ್ತಿ ಏನ್ ಬೇಕಾಗಿರಲ್ಲ. ಯಾಕಂದ್ರೆ ನೀವು ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿರ್ತೀರ ಅದರಲ್ಲಿ. ಸೊ ನೀವು ಆಲ್ರೆಡಿ ನೀವು ಎಕ್ಸಾಮ್ ಬರ್ದಿದ್ರಲ್ಲ, ಈಗ ನಿಮ್ಗೂ ಪ್ರೊಸೆಸ್ ಗೊತ್ತಿದೆ. ಸೊ ನೀವು ಆಲ್ಮೋಸ್ಟ್ ಅದರಲ್ಲೆಲ್ಲ ಹೇಳಿದ್ರೆ, ಯಾಕಂದ್ರೆ ನಾನು ನೋಡಿದ್ದೀನಿ ಕೆಲವೊಂದು ಕ್ಲಾಸಸ್, ಅಥವಾ ನಂಗೆ ಡೌಟ್ಸ್ ಇದ್ದಾಗ ನೀವೆಲ್ಲ ಕ್ಲಿಯರ್ ಮಾಡಿದ್ದು. ಸೊ ನೀವು ಪ್ರಾಬ್ಲಮ್ ನೀವು ಬೇರೆ ಏನು ಹುಡುಗರು ರೆಫರ್ ಮಾಡಿದ್ರೆ ನೆಸೆಸರಿ ಇಲ್ಲ. ಯಾವ ಬುಕ್ಸ್ ರೆಫರ್ ಮಾಡ್ಬೇಕಂತ. ಸೊ ಇವೆಲ್ಲ ಬುಕ್ಸ್ ನಿಮ್ಗೆ ಸಿಗ್ತಾವೆ. ಇದನ್ನ ಬಿಟ್ಟು ಥರ್ಡ್ ಪಾಯಿಂಟ್ ಏನಂದ್ರೆ, ನಿಮ್ ನೋಟ್ಸ್ ಇಂಪಾರ್ಟೆಂಟ್, ಎಲ್ಲಕ್ಕಿಂತ ಮೋಸ್ಟ್ ಇಂಪಾರ್ಟೆಂಟ್ ಇದೆ ಸೆಲ್ಫ್ ನೋಟ್ಸ್. ಸೆಲ್ಫ್ ನೋಟ್ಸ್ ಬೇಕು. ಬೇರೆ ಯಾರೋ ಬರ್ದಿದ್ದನ್ನ ನೀವು ರೆಫರ್ ಮಾಡಿದ್ರೆ ಏನಾಗತ್ತಂದ್ರೆ, ಅವ್ರು ಎಷ್ಟು ಓದಿ ಅವ್ರು ತಿಳಿದಂಗ್ ನೀವು ಬರೀತಾರ ಅಷ್ಟೇ, ಬಟ್ ನಿಮ್ಗೆ ಅಷ್ಟೊಂದು ಹೆಲ್ಪ್ ಆಗಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನಿಮ್ಗೆ ರಿವಿಷನ್ಗೋಸ್ಕರ ನಿಮ್ ಓನ್ ನೋಟ್ಸ್ ಬೇಕು. ಬೇರೆಯವ್ರ ನೋಟ್ಸ್ ರೆಫರ್ ಮಾಡ್ಬೇಡ ಅಂತ ಹೇಳ್ತಿಲ್ಲ, ಅವ್ರು ರೆಫರ್ ಮಾಡಿ, ಬಟ್ ನಿಮ್ಗೆ ಒಂದು ಓನ್ ರಿವೈಸ್ಡ್ ನೋಟ್ಸ್ ಮಾಡ್ಕೊಳ್ಳಿ. ಎಕ್ಸಾಮ್ ಟೈಮ್ ಅಲ್ಲಿ ಕಡಿಮೆ ಟೈಮ್ ಇದ್ದಾಗ ಏನ್ ಮಾಡ್ಬೇಕು, ರಿವೈಸ್ ಮಾಡಕ್ ಈಸಿ ಆಗತ್ತೆ. ಅಂದ್ರೆ ಶಾರ್ಟ್ ನೋಟ್ಸ್ ಸಿನಾಪ್ಸಿಸ್ ಮಾಡಿ ಮಾಡಿ ಅಂತ ನೀವು ಹೇಳ್ತಿದ್ರ? ಸಿನಾಪ್ಸಿಸ್ ಆದ್ರೆ ಸಫಿಶಿಯಂಟ್. ಆಮೇಲೆ ಫೋರ್ತ್ ಇದ್ರಲ್ಲಿ ಮೇನ್ ಅಂದ್ರೆ ರೈಟಿಂಗ್ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಡೈಲಿ 6 hours ಎಲ್ಲ ಬರೀಬೇಕಾಗತ್ತೆ, ಯಾಕಂದ್ರೆ ಟೈಮ್ ಇರತ್ತೆ. ಯೂಶುವಲಿ ಅಪ್ರಾಕ್ಸಿಮೇಟ್ಲಿ ಒಂದ್ ಕ್ವಶನ್ 7 minutes ಅಥವಾ 8-6 minutes ಸಿಗತ್ತೆ. ಸೊ ಅಷ್ಟ್ರಲ್ಲಿ ಥಿಂಕ್ ಮಾಡಿ ಬರೀಬೇಕು ಕಂಟಿನ್ಯೂಸ್ ಆಗಿ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ, ನೀವು ಎಕ್ಸಾಮ್ ಓದು ಪ್ರಿಪ್ರೇಷನ್ ಟೈಮ್ ಮೇಲೆ ಏನ್ ಮಾಡ್ಬೇಕಂದ್ರೆ, ರೈಟಿಂಗ್ ಗೆ ಜಾಸ್ತಿ ಸ್ಟ್ರೆಸ್ ಕೊಡ್ಬೇಕು. ನೀವು ಏನ್ ಓದ್ತಾ ಅದನ್ನ ಬರ್ದು ತೆಗಿಬೇಕು. ಒಂದ್ಸಲ ಬಿಟ್ಟು 2 times ಬರೆದ್ರು ಏನ್ ತಪ್ಪಲ್ಲ, ಯಾಕಂದ್ರೆ ರೈಟಿಂಗ್ ತುಂಬಾ ಇಂಪಾರ್ಟೆಂಟ್. ಬರುತ್ತೆ, ನೀವು ಎಸ್ಎಲ್ಲಿ ಸ್ಕೋರ್ ಮಾಡೋದು ಯಾವ ತರ ಅಂತ ಹೇಳಿ. ಯಾಕಂದ್ರೆ ಆನ್ಸರ್ಸ್ ಡಿಪೆಂಡ್ಸ್ ಆನ್ ಇಂಡಿವಿಜುವಲ್ಸ್ ಇಂಡಿವಿಜುವಲ್ ದೆನ್ ಎಸ್ಪೆಷಲಿ ಇಲ್ಲಿ ಮ್ಯಾಟರ್ ಆಗೋದಂದ್ರೆ ಎಸ್ಎ ಮಾರ್ಕ್ಸ್. ರಿಸಲ್ಟ್ ನೋಡಿದ್ರೆ ಯಾರ ಹೆಸರಲ್ಲಿ ಚೆನ್ನಾಗಿ ಮಾಡಿದಾರೋ ಅವ್ರ ಸೆಲೆಕ್ಷನ್ ಪಾಸಿಬಿಲಿಟಿ ಜಾಸ್ತಿ ಇತ್ತು. ಅದ್ರ ಬಗ್ಗೆ ಏನ್ ಹೇಳ್ತಾರಾ ಎಸ್ಸಿ? ಓಕೆ, ಎಸ್ಎ ಬಗ್ಗೆ ಹೇಳೋದಂತಂದ್ರೆ, ಎಸ್ಎ ಬಗ್ಗೆ ಮೇನ್ ಅಂದ್ರೆ ಕಂಟೆಂಟ್ ಇಂಪಾರ್ಟೆಂಟ್ ಇದ್ರಲ್ಲಿ ಎಸ್ಸಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಂದ್ರೆ, ನ್ಯೂಸ್ ಪೇಪರ್ ಅನ್ನ ಎವ್ರಿ ಡೇ ಓದ್ತಿರ್ಬೇಕು. ಅದರಲ್ಲಿ ಸೆಂಟ್ರಲ್ ಆರ್ಟಿಕಲ್ ಇರುತ್ತೆ, ಎಡಿಟೋರಿಯಲ್ ಆಯ್ತು, ಹಿಂದೂ ಆಗತ್ತು, ಪ್ರಜಾವಾಣಿ ಸಂಪಾದಕೀಯ ಅಥವಾ ಎಡಿಟೋರಿಯಲ್. ನೀವು ಅದನ್ನ ಏನ್ ಮಾಡ್ಬೇಕಂದ್ರೆ, ಓದಿ ನಿಂದೆ ಓನ್ ವಾಕ್ಯ ಬರ್ದು ತೆಗಿಬೇಕು. ನಾವೇನ್ ಮಾಡ್ತಿದ್ವಿ ಅಂದ್ರೆ, ಮುಂಚೆ ಓದ್ತಿದ್ವಿ ಫಸ್ಟ್ ಒಂದ್ಸ, ನಮ್ಗೆ ಏನ್ ತಿಳಿದೈತಲ್ಲ ಅದನ್ನ ಏನ್ ಮಾಡ್ತಿದ್ವಿ, ಬರೀತಿದ್ವಿ. ಅವಾಗ ಏನ್ ಮಾಡ್ತೀವಿ, ಬರೆದು ನಮ್ದು ಒಂದ್ಸಲ ಓದ್ಕೊಂಡು ಇನ್ನೊಂದ್ಸಲ ಮತ್ತೆ ಎಡಿಟೋರಿಯಲ್ ಓದ್ತಿದ್ವಿ. ಓದ್ತಿದ್ರೆ ನಾವೆಷ್ಟು ಡಿಫ್ರೆನ್ಸ್ ಇದೆ ಅದಕ್ಕೆ ನಮ್ಗೆ ಅಂತೆ. ಅವಾಗ ಮತ್ತೆ ಸೆಕೆಂಡ್ ಟೈಮ್ ಬರೀತಿದ್ವಿ,
ಸೊ ನಮ್ಗೆ ಇಂಪ್ರೂವ್ಮೆಂಟ್ ಆಗ್ತಿತ್ತು. ಆ ತರ ಬರೋದ್ರಿಂದ ಏನಾಗತ್ತಂದ್ರೆ ನಮ್ ಓನ್ ಥಿಂಕಿಂಗ್ ಕೆಪಾಸಿಟಿ ಇನ್ಕ್ರೀಸ್ ಆಗತ್ತ. ಸೇಮ್ ಮ್ಯಾಟರ್ ಬಗ್ಗೆ ಅವರಷ್ಟು ಬರ್ದಲ್ಲ ಅದಕ್ಕೆ ಜಾಸ್ತಿ ನೀವು ಬೇರೆ ಎಲ್ಲ ಓದಿರ್ತೀರ, ಸೊ ಅದು ನಿಮ್ಗೆ ಅಡಾಪ್ಟ್ ಆಗತ್ತ. ಈ ತರ ಮಾಡೋದ್ರಿಂದ ಏನಾಗತ್ತ, ಕಂಟೆಂಟ್ ರೈಟಿಂಗ್ ಏನಾಗತ್ತಿ ಜಾಸ್ತಿ ಆಗತ್ತ. ಸೊ ಎಸ್ಎದಲ್ಲಿ ನೀವು ಸುಮ್ಮನೆ ಪೇಜಸ್ ತುಂಬೋದಲ್ಲ, ಮೇನ್ ಕಂಟೆಂಟ್ ಇರಬೇಕು. ಆ ಕಂಟೆಂಟ್ ಮೇಲೂ ಮಾರ್ಕ್ಸ್ ಕೊಡ್ತಾರ ಅವರು, ಅದಕ್ಕೋಸ್ಕರ ಕಂಟೆಂಟ್ ರೆಡಿ ಮಾಡಬೇಕು. ನಿಮಗೆ ಇಂಟರ್ವ್ಯೂ ಅಲ್ಲಿ ಕೂಡ ಎಡಿಟೋರಿಯಲ್ಸ್ ಇದೆಲ್ಲ ಯೂಸ್ ಆಗುತ್ತೆ, ಎಲ್ಲಾ ಕಡೆ ಹೆಲ್ಪ್ ಆಗುತ್ತೆ. ಎಡಿಟೋರ್ ಅಲ್ಲಿ ಆಲ್ಮೋಸ್ಟ್ ನೀವು ಇವನ್ ಕೆಲವೊಂದ್ಸಲ ಕ್ವಶನ್ಸ್ ಎಡಿಟೋರ್ ಅಲ್ಲಿ ಎಲ್ಲೋ ಪಿಕ್ ಮಾಡಿದ್ದೇನೆ ಕ್ವಶನ್ಸ್ ಸಿಗ್ತಾವೆ, ಹೇಳಕ್ ಬರಲ್ಲ, ಕ್ವಶನ್ಸ್ ಇಲ್ಲೇ ಬರ್ತಾವ. ಎಡಿಟೋರ್ ಮಾತ್ರ ನೀವು ಓದ್ತಿರ್ಬೇಕು, ಸಂಪಾದಕೀಯ ಏನಿದೆಯಲ್ಲ ಚೆನ್ನಾಗಿರುತ್ತೆ ಅದು ತುಂಬಾ. ಅವರು ಅಂದ್ರೆ ಈಗ ಎಕ್ಸ್ಪರ್ಟ್ಸ್ ಎಲ್ಲ ಬರ್ದಿರ್ತಾರೆ, ಅವೆಲ್ಲ ಸ್ಟಡಿ ಮಾಡಿ ಇದ್ ಮಾಡಿ ಬರ್ದಿರ್ತಾರಷ್ಟ. ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಹೆಲ್ಪ್ ಆಗತ್ತೆ. ತುಂಬಾನೇ ಹೆಲ್ಪ್ ಆಗತ್ತೆ. ಈ ಲೈಕ್ ವಾಟರ್ ಕ್ರೈಸಿಸ್ ಎಕ್ಸಾಂಪಲ್ ನ ಕೊಡೋದಾದ್ರೆ, ಈ ವಾಟರ್ ಕ್ರೈಸಿಸ್ ಬಗ್ಗೆ ಎಡಿಟೋರಿಯಲ್ ಬಂದಿದೆ ಅಂದ್ರೆ ನಿಮ್ಗೆ ಇವನ್ ಜಿ ಎಸ್ ಒಳಗು ವಾಟರ್ ಬಗ್ಗೆ ಕ್ವಶನ್ಸ್ ಬರುತ್ತೆ, ಹೆಲ್ಪ್ ಆಗತ್ತೆ. ಅದಕ್ಕೆ ನಾನು ಎಡಿಟೋರಿಯಲ್ ತುಂಬಾನೇ ಕ್ಲಿಯರ್ ಆಗಿ ಓದ್ಬೇಕು, ಅರ್ಥ ಮಾಡ್ಕೋಬೇಕು. ಮತ್ತೆ ಈಗ ಮೇನ್ಸ್ ನೀವು ಎರಡ್ ಸಾರಿ ಬರೆದ್ರೆ ಏನ್ ಮಾಡಿದ್ರಿ ತಪ್ಪು ಅಂತ ನಿಮ್ಗೆ ಅನ್ಸಿದ್ದು, ಸೆಕೆಂಡ್ ಅಲ್ಲಿ ಯಾವ ತರ ನೀವು ಇಂಪ್ರೂವ್ಮೆಂಟ್ ಮಾಡ್ಕೊಂಡ್ರಿ, ಯಾವ ಸೆಕ್ಷನ್ ನಿಮ್ದು ಸ್ಕೋರ್ ಕಡಿಮೆ ಬಂತು, ಅಥವಾ ಏನ್ ಸ್ಟ್ರಾಟಜಿ ನೀವು ಚೇಂಜ್ ಮಾಡ್ಕೊಂಡ್ರಿ ಮೇನ್ಸ್ ಅಲ್ಲಿ? ಮೇನ್ಸ್ ಅಲ್ಲಿ ನಾನು ಆಲ್ಮೋಸ್ಟ್ ಸ್ಟ್ರಾಟಜಿ ಜಾಸ್ತಿ ಚೇಂಜ್ ಮಾಡ್ಲಿಲ್ಲ. ಒನ್ ಥಿಂಗ್ ನಾನು ಚೇಂಜ್ ಮಾಡಿದ್ರೆ ರೈಟಿಂಗ್ ನ ಸ್ವಲ್ಪ ಸ್ಪೀಡ್ ಅಪ್ ಮಾಡ್ಕೊಂಡೆ. ಮುಂಚೆ ನಂಗೆ ಅಷ್ಟೊಂದು ಪ್ರಾಕ್ಟೀಸ್ ಇರ್ಲಿಲ್ಲ, ಇಂಪ್ರೂವ್ ಮಾಡ್ಕೊಂಡು. ಯಾಕಂದ್ರೆ ನನ್ ಫಸ್ಟ್ ಫೀಲ್ ಆಗಿದ್ದೆ ನಂಗೆ ರೈಟಿಂಗ್, ಯಾಕಂದ್ರೆ ಆಲ್ಮೋಸ್ಟ್ ಟೈಮ್ ಸಾಕಾಗ್ತಿಲ್ಲ, ಕ್ವಶನ್ಸ್ ಉಳಾಕತ್ತು. ಸೊ ಅವಾಗ ಏನ್ ಮಾಡಕತ್ತೀವಿ ಅಂದ್ರೆ ನಾವು ರೈಟಿಂಗ್ ಪ್ರಾಕ್ಟೀಸ್ ಮಾಡಿದ್ವಿ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್ ಮೇನ್ ಏನಂದ್ರೆ ಕಂಟೆಂಟ್ ಇಂಪಾರ್ಟೆಂಟ್. ಯಾವಂತ ಆನ್ಸರ್ ಏನ್ ಬರೀಬೇಕಾದ್ರೆ ಫಸ್ಟ್ ನಾವು ಏನ್ ಬರೀತೀವಲ್ಲ, ಫಸ್ಟ್ ಪ್ಯಾರ ಅಥವಾ ಫಸ್ಟ್ ಇದೆಲ್ಲ ಅದು ಆ ಕ್ವಶನ್ ಗೆ ಕರೆಕ್ಟ್ ಪೂರಕವಾಗಿರ್ಬೇಕು. ಸುಮ್ಮನೆ ಏನೋ ಬರೋದು ಆ ಕ್ವಶನ್ ಆಕ್ಚುಲ್ ಆನ್ಸರ್ ಲಾಸ್ಟ್ ಅಲ್ಲಿ ಬರೀತಾರೆ ಒಬ್ಬೊಬ್ರು, ಆ ತರ ಆಗ್ಬಹುದು. ಆ ಕ್ವಶನ್ ಫಸ್ಟ್ ಪ್ಯಾರ ಏನಂತಂದ್ರೆ ನಿಮ್ಗೆ ಅದು ಇಂಪ್ರೆಷನ್ ಕೊಡದೆ, ಇವಾಗ ಫಸ್ಟ್ ಇಂಪ್ರೆಷನ್ ಕೊಡೋದೇ ನಿಮ್ ಫಸ್ಟ್ ಪ್ಯಾರ, ಅದು ಕ್ಲಿಯರ್ ಆಗಿರ್ಬೇಕು, ಅರ್ಥ ಆಗಿರ್ಬೇಕು ಅವರಿಗೆ. ಆಮೇಲೆ ಥರ್ಡ್ ನಾವು ಲಾಸ್ಟ್ ಟೈಮ್ ಮಾಡಿದ ಮಿಸ್ಟೇಕ್, ಈಗ ಜಾಗ್ರಫಿ ಅಲ್ಲೆಲ್ಲ ಡೈಗ್ರಾಮ್ಸ್ ಬರತ್ತೆ, ಡೈಗ್ರಾಮ್ಸ್ ಇಂದ ಮ್ಯಾಪ್ ಹಾಕೋದು ಏನು ಮಾಡೋದು ಅದನ್ನ ನಾವು ಮಾಡಿರ್ಲಿಲ್ಲ. ಅದಕ್ಕೆ ಏನ್ ಮಾಡಿದೆ ನಾವು ಈ ಸಲ ಡೈಗ್ರಾಮ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಡೈಗ್ರಾಮ್ಸ್ ಫೋಕಸ್ ಮಾಡಿದ್ರೆ. ಮತ್ತೆ ಅದಾದ್ಮೇಲೆ ಈಗ ಲಾಸ್ಟ್ ಸ್ಟೇಜ್ ಇಂಟರ್ವ್ಯೂ. ಸೊ ಸೆಕೆಂಡ್ ಇಂಟರ್ವ್ಯೂ ಫಸ್ಟ್ ಇಂಟರ್ವ್ಯೂ ಏನಿತ್ತು ನಿಮ್ ಡಿಫರೆನ್ಸ್? ಫಸ್ಟ್ ಇಂಟರ್ವ್ಯೂ ಆಲ್ಮೋಸ್ಟ್ ಒನ್ ಅಪ್ಟು ಇಂಜಿನಿಯರಿಂಗ್ ಆಲ್ಮೋಸ್ಟ್ 7-8 years ಆದ್ಮೇಲೆ ಕೊಟ್ಟಿದ್ ಫಸ್ಟ್ ಇಂಟರ್ವ್ಯೂ. ಸ್ವಲ್ಪ ಭಯ ಆಯ್ತು, ಯಾಕಂದ್ರೆ ಎಕ್ಸ್ಪರ್ಟ್ಸ್ ಇರ್ತಾರೆ, ಹೀಗಾಗಿ ಅಂದ್ರೆ ನಮ್ ಮುಂಚೆನೂ ಫ್ರೆಂಡ್ಸ್ ಅಂತ ನಮಗೂ ಯಾರು ಕ್ಲಿಯರ್ ಆಗ ಪರಿಚಯ ಇರಲಿಲ್ಲ. ಸೊ ನಾವು ಅಲ್ಲಿ ಆನ್ಲೈನ್ ಅಲ್ಲಿ ಅವರು ಇಂಟರ್ವ್ಯೂ ಓದಿದ್ವಿ ಮಾತ್ರ, ಹೀಗಾಗಿ ಸ್ವಲ್ಪ ಭಯ ಇತ್ತು, ಸ್ವಲ್ಪ ಭಯ ಕ್ಯಾರಿನೂ ಆಯ್ತು. ಈಗ ಸಪೋಸ್ ಏನಾಗತ್ತಂದ್ರೆ ಒಂದ್ ಕ್ವಶನ್ ಆನ್ಸರ್ ಮಾಡಲಿಲ್ಲ ಅಂದ್ರೆ ಸಡನ್ ಆಗಿ ಒಂದ್ ಕ್ವಶನ್ ಕೇಳಿದಾಗ ಏನಾಗತ್ತ, ಸ್ವಲ್ಪ ಕಾ ಕ್ವಶನ್ ಆನ್ಸರ್ ಗೊತ್ತಿದ್ರೆ ಹೇಳಕ್ ಹೆದರಿ ಬಂದ್ಬಿಡು. ಹೌದು, ಸೊ ಹಿಂಗಾಗಿ ಅದ್ ನಮ್ದು ಏನಾಗಿತ್ತಂದ್ರೆ ಅದು ಲಾಸ್ಟ್ ಇಂಟರ್ವ್ಯೂ ಅದೇ ಪ್ರಾಬ್ಲಮ್ ಆಯ್ತು. ಏನ್ ಆನ್ಸರ್ ಗೊತ್ತಿದ್ರೆ ನಮ್ಗೆ ಹೇಳಕ್ ಆಗ್ಲಿಲ್ಲ, ಟೆನ್ಷನ್ ಅಲ್ಲಿ ಏನಾಗ್ತದೆ ಗೊತ್ತಿದ್ರೆ ಮರ್ಬಿಟ್ಟು. ಹೌದು, ಭಯ ಆಗ್ಬಿಡತ್ತೆ, ಯಾಕಂದ್ರೆ ಫಸ್ಟ್ ಟೈಮ್ ಅಂತ ಭಯ ಆಗಿತ್ತು. ಬಟ್ ಸೆಕೆಂಡ್ ಟೈಮ್ ಇಂಟರ್ವ್ಯೂ ಕೊಟ್ಟಾಗ ನಾವು ಗೊತ್ತಾಗಿತ್ತು ನಮ್ಗೆ ನಮ್ಗೆ ಮಾಡ್ಬೇಕು, ಅನುಭವ ಇತ್ತು. ಆಮೇಲೆ ಏನ್ ತಪ್ಪು ಮಾಡಿದ್ವಿ ಗೊತ್ತಿತ್ತು ನಮ್ಗೆ ಕ್ಲಿಯರ್ ಕಟ್ ಆಗಿ, ನಮ್ ಮುಂಚೆನೆ ಬರ್ಬಿಟ್ಕೊಂಡ್ಬಿಟ್ಟಿದ್ವಿ ಏನ್ ತಪ್ಪು ಮಾಡಿದ್ದೆ ನಾನಂತೆ, ಯಾವ ಕ್ವಶನ್ಸ್ ಹೆಂಗ್ ಆನ್ಸರ್ ಮಾಡ್ಬೇಕಂತೆ. ಅದಕ್ಕೆಲ್ಲಾಗಿದ್ ಮುಂಚೆ ಫಸ್ಟ್ ಹೋಗಿ ರಿಲ್ಯಾಕ್ಸ್ ಆಗಿ ಕೂತ್ಕೋಬೇಕು, ಅವ್ರು ಫುಲ್ ಆರಾಮಾಗಿರ್ತಾರೆ, ನಾವು ರಿಲ್ಯಾಕ್ಸ್ ಇದ್ರೆ ಅವ್ರು ರಿಲ್ಯಾಕ್ಸ್ ಇರ್ತಾರೆ, ಅವ್ರು ಟೆನ್ಷನ್ ಆಗ್ಬಿಟ್ಟು ಅಂದ್ರೆ ಅವ್ರು ಏನ್ ಪ್ರಾಬ್ಲಮ್ ಮಾಡಂಗಿಲ್ಲ, ನಿಮ್ ಕ್ವಶನ್ಸ್ ಕೇಳಿದ್ಮೇಲೆ ಗೊತ್ತಿದ್ದು ನಾವು ಹೇಳಕ್ ಆಗಂಗಿಲ್ಲ. ಅದಕ್ಕೆ ಏನ್ ಮಾಡ್ಬೇಕಂದ್ರೆ ನಾವು ರಿಲ್ಯಾಕ್ಸ್ ಆಗಿರ್ಬೇಕು, ಅವ್ರು ಆರಾಮಾಗಿ ಕೇಳಿದ್ರೆ ಗೊತ್ತಿದ್ರೆ ಗೊತ್ತಿದ್ದೇವೆ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳ್ಬೇಕು. ಸುಮ್ನೆ ಸರ್ ಹಾ ಅರ್ಧ ಅರ್ಧ ಹೇಳಕ್ ಹೋಗ್ಬಾರ್ದು, ಕಂಪ್ಲೀಟ್ ಆಗಿ ಆನ್ಸರ್ ಇರ್ಬೇಕು, ಗೊತ್ತಿಲ್ಲ ಗೊತ್ತಿಲ್ಲ ಅಂತ ಹೇಳೋದು. ಸುಮ್ಮನೆ ನಂಗೆ ಗೊತ್ತಿದೆ ಗೊತ್ತಿಲ್ಲದನ್ನು ಗೊತ್ತೈತೆ ಅಂತ ತೋರ್ಸಕ್ ಹೋದ್ರೆ ಏನಾಗತ್ತೆ, ಅವ್ರಿಗೆ ಸುಮ್ಮನೆ ಸುಮ್ಮನೆ ನಾಟಕ ಮಾಡಕ್ ಅನ್ಕೊಂಡ್ಬಿಡ್ತಾರ, ಸೊ ನಿಮ್ ಇಂಪ್ರೆಷನ್ ಹಾಳಾಗತ್ತ. ನೀವು ಈ ಸರಿ ಇಂಟರ್ವ್ಯೂ ಅಲ್ಲಿ ಈ ತರ ಯಾವ್ದೇ ಕ್ವಶನ್ ಗೊತ್ತಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಹೇಳಿದ್ರೆ ಗೊತ್ತಿಲ್ಲ ಅಂತ? ನಂಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಾನು ಅಂತ ಹೇಳ್ಬಿಡ್ತಿದ್ದೆ. ಸೊ ಅವ್ರು ಸೋಕೆ ಸೋಕೆ ಅಂತ ನೆಕ್ಸ್ಟ್ ಮುಂದಿನ ಕ್ವಶನ್ ಹೋಗ್ತಿತ್ತು. ಸೊ ಹಾನೆಸ್ಟಿ ಇಸ್ ಇಂಪಾರ್ಟೆಂಟ್, ಹಾನೆಸ್ಟಿ ಇಂಟರ್ವ್ಯೂ ಅಲ್ಲಿ ಮೇನ್ ಇರೋದು ಹಾನೆಸ್ಟಿ. ಆಮೇಲೆ ನೀವು ಎಷ್ಟು ಸಬ್ಜೆಕ್ಟ್ ಅನ್ನು ತಿಳ್ಕೊಂಡಿದ್ರೆ ಯಾವ ಮಟ್ಟಿಗೆ ತಿಳ್ಕೊಂಡಿದ್ರೆ ಚೆಕ್ ಮಾಡ್ತಾರೆ, ನೀವು ಯಾವ್ದಾನ ಸಬ್ಜೆಕ್ಟ್ ತಿಳ್ಕೊಂಡಿದ್ರೆ ಕ್ಲಿಯರ್ ಆಗಿ ತಿಳ್ಕೊಳ್ಳಿ, ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ. ಓಕೆ, ನೋ ಪ್ರಾಬ್ಲಮ್. ಓಕೆ, ಈಗ ನಾವು ಪ್ರಿಲಿಮ್ಸ್ ಮೇನ್ಸ್ ಇಂಟರ್ವ್ಯೂ ಬಗ್ಗೆ ಎಲ್ಲ ಮಾತಾಡಿದ್ವಿ,
ಎರಡು ಅಟೆಂಪ್ಟ್ ದಲ್ಲಿ ಏನೇನು ಚೇಂಜಸ್ ಮಾಡ್ಕೊಂಡ್ರೆ ಅಂತ ನೀವು ಹೇಳಿದ್ರಿ. ಇನ್ ಬಿಟ್ವೀನ್ ಮುಖ್ಯವಾಗಿ ಬರೋದೇನಂದ್ರೆ ದಿಸ್ ಪ್ರೊಸೆಸ್, ಈಗ ನಾವು ಎರಡು ಇಂಟರ್ವ್ಯೂ ಎರಡು ಅಟೆಂಪ್ಟ್ಸ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 5 ಇಯರ್ಸ್ ಹೋಗ್ಬಿಡ್ತು. ಸೊ ಈ ಟೈಮ್ ಅಲ್ಲಿ ನೀವು ಯಾವತರ ಅಪ್ಸ್ ಅಂಡ್ ಡೌನ್ಸ್ ಬರುತ್ತೆ ಫ್ಯಾಮಿಲಿಯಲ್ಲಿ, ಆ ತರ ಈ ತರ ಫ್ರೆಂಡ್ ಸರ್ಕಲ್ ನೋಡಿದ್ರೆ ಅವ್ರು ಆಲ್ರೆಡಿ ಜಾಬ್ ಅಲ್ಲಿ ಇದ್ದು ಅವರೆಲ್ಲ ಮ್ಯಾರೇಜಸ್ ಆಯ್ತು, ಎಲ್ಲ ವರ್ಲ್ಡ್ ಮೂವ್ ಆಗ್ತಿರುತ್ತೆ, ಬಟ್ ನಾವು ಅಲ್ಲೇ ನಿಂತಿರ್ತೀವಿ. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಸೊ ಈ ತರ ನಿಮ್ಗೇನು ಅಪ್ಸ್ ಅಂಡ್ ಡೌನ್ಸ್ ಆದಾಗ ಅಥವಾ ಸ್ಟ್ರೆಸ್ ಆದಾಗ ನೀವು ಯಾವ ತರ ಕಂಟಿನ್ಯೂಸ್ ಆಗಿ ನೀವು ಪ್ರಿಪರೇಷನ್ ತರ ಮೋಟಿವೇಟ್ ಆಗಿರ್ತಿದ್ರಿ ಅನ್ನೋದು ಸ್ವಲ್ಪ ಹೇಳಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ಇದು ಬಹಳ ಇಂಪಾರ್ಟೆಂಟ್. ಎಲ್ರು ಫಸ್ಟ್ ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತ ಬಂದಿರ್ತಾರೆ, ಸ್ಟಾರ್ಟಿಂಗ್ ಜೋಶ್ ಅಲ್ಲಿ ಫಸ್ಟ್ ಅಟೆಂಪ್ಟ್ ಅಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಮಾಡಿ ಹೊರಗೆ ಹೋಗಿರ್ತಾರೆ, ಅಥವಾ ಕಾಂಪಿಟೇಷನ್ ಹೈ ಆಗಿರೋದ್ರಿಂದ ಏನೋ ಒಂದ್ ಸ್ವಲ್ಪ ಅವ್ರ ಮಿಸ್ಟೇಕ್ ಆಗಿರುತ್ತೆ. ಅವರಿಗೆ ನೀವು ಯಾವ ತರ ಮೋಟಿವೇಟೆಡ್ ಆಗಿರ್ಬೇಕಂತ ಹೇಳ್ತೀರಾ? ಹೌದ್ ಸರ್, ಯಾಕಂದ್ರೆ ಈ ಪ್ರೊಸೆಸ್ ನೋಡಿದ್ರೆ ಒಂದ್ಸಲ ಎಲ್ಲರಿಗೂ ಭಯ ಬಿದ್ದ್ಬಿಡತ್ತೆ. ಯಾಕಂದ್ರೆ ತುಂಬಾ ಜನ ನಮ್ಗಾದ್ರು ಕೇಳ್ತಿದ್ರೆ ಏನ್ ಮಾಡ್ತೀನಿ, ಎಷ್ಟು ವರ್ಷ ಆಯ್ತು, ಏನ್ ಮಾಡ್ತಿದ್ರೆ. ಯಾಕಂದ್ರೆ ಯೂಶ್ವಲಿ ಏನಾಗುತ್ತೆ, ತುಂಬಾ ಜನ ನೀವು ಅನ್ಎಂಪ್ಲಾಯ್ಡ್ ಆಗಿಬಿಟ್ಟಿದ್ರೆ ಈ ಟೈಮಲ್ಲಿ ಡೆವಲಪ್ ಆಗಿದ್ರೆ ಜನ ಕಾಮನ್ ಆಗಿ ಕೇಳ್ತಾರೆ. ತುಂಬಾ ಜನ ಕಂಟಿನ್ ಹೇಳೋದಂದ್ರೆ ಸಿವಿಲ್ ಸರ್ವಿಸ್ ಅಂದ್ರೆ ತುಂಬಾ ಜನ ಗೊತ್ತಿಲ್ಲ, ಸಿವಿಲ್ ಸರ್ವಿಸ್ ಬಗ್ಗೆ ಗೊತ್ತಿರಲ್ಲ. ಆಮೇಲೆ ಇದರಿಂದ ಏನಾಗುತ್ತೆ ಅಂದ್ರೆ ಕೆಪಿಎಸ್ಸಿ ಅಲ್ಲಿ ಪೊಲಿಟಿಕಲ್ ರೀಸನ್ ಇರ್ಬೋದು, ಬೇರೆ ಏನೋ ರೀಸನ್ ಸಂಬಂಧ ಏನಾಗುತ್ತೆ, ಪ್ರೊಸೆಸ್ ಡಿಲೇ ಆಗತ್ತೆ. ಸೊ ಅದಕ್ಕೆ ಏನ್ ಮಾಡಿದ್ರೆ ಭಯ ಪಟ್ಕೋಬಾರ್ದು. ಫಸ್ಟ್ ಥಿಂಗ್ ಏನ್ ಮಾಡ್ಬೇಕಂದ್ರೆ, ನಾವು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದೆ, ದೃಢ ನಿಶ್ಚಯ ಅನ್ನೋದು ಬಹಳ ಇಂಪಾರ್ಟೆಂಟ್. ನಾವು ಮಾಡ್ಬೇಕನ್ನೋದಂತಲ ಅದು ಬಹಳ ಇಂಪಾರ್ಟೆಂಟ್. ಅದಾದ್ಮೇಲೆ ಇನ್ನೊಂದು ಹೇಳಿದ ತಾಳ್ಮೆ. ತಾಳ್ಮೆ ಇರ್ಬೇಕಂತಂದ್ರೆ ನೀವೊಂದು ಏನೋ ನೀವು ನಾರ್ಮಲ್ ಆಗಿ ಅದು ಒಂದು ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿ ಜಾಬ್ ಮಾಡತ್ತಿಲ್ಲ. ಯಾಕಂದ್ರೆ ನೀವ್ ಆರ್ ಗೋಯಿಂಗ್ ಟು ಬಿ ಪಾರ್ಟ್ ಆಫ್ ಸೊಸೈಟಿ, ನೀವು ಸೊಸೈಟಿನ ಸ್ವಲ್ಪ ಚೇಂಜ್ ಮಾಡಕ್ ಹೋಗ್ತೀರಾ. ಸಪೋಸ್ ನಾನು ತಹಸೀಲ್ದಾರ್ DC ಆದ್ರೆ ಅಂತಂದ್ರೆ ಇನ್ನೊಂದ್ ಡಿಸ್ಟ್ರಿಕ್ಟ್ ಒಂದ್ ತಾಲೂಕನ ನೀವು ಆಲ್ಮೋಸ್ಟ್ ನಿಮ್ ಕಂಟ್ರೋಲ್ ಅಲ್ಲಿ ಇರುತ್ತೆ, ಎಷ್ಟೋ ಜನ ಲೈಫ್ ನಿಮ್ಮಿಂದ ಚೇಂಜ್ ಆಗುತ್ತೆ. ಕಂಟ್ರೋಲ್ ಅಥವಾ ರೆಸ್ಪಾನ್ಸಿಬಿಲಿಟಿ ನಮ್ಮೇಲೆ, ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾಕಂದ್ರೆ ಒಂದು ಮನಿ ತರ ನೋಡ್ಕೋಬೇಕು ನೀವು, ಏನೇ ಪ್ರಾಬ್ಲಮ್ ಆಗಲಿ ಯಾರಿಗೆ ಏನೇ ಬೇಕಂದ್ರು ನೀವು ನೋಡ್ಕೋಬೇಕಾಗತ್ತೆ. ಅಷ್ಟೊಂದ್ ರೆಸ್ಪಾನ್ಸಿಬಲ್ ಪೊಸಿಷನ್ ನೀವು ಹೋಗಕ್ ಟ್ರೈ ಮಾಡತ್ತಾರೆ ಅಂದ್ರೆ ನಿಮ್ಗೆ ಸ್ವಲ್ಪ ಪೇಷನ್ಸ್ ಬೇಕಾಗತ್ತೆ. ಇದು ನಾವು ಇದು ಜಸ್ಟ್ ಜಾಬ್ ಅಂತಲ್ಲ, ಇದನ್ನ ಯಾಕಂದ್ರೆ ಈ ತರ ಸಿವಿಲ್ ಸರ್ವಿಸ್ ಅಪರ್ಚುನಿಟಿ ಅನ್ನೋದು ಎಲ್ಲರಿಗೂ ಸಿಗುವಂತದಲ್ಲ, ತುಂಬಾ ಕಡಿಮೆ ಜನ. ಇವನ್ ನೋಡಿ ಈಗ ಎಷ್ಟು ಜನ ಎಕ್ಸಾಂಪಲ್ ಇನ್ಸ್ 100,000 ಜನ ಬರ್ಬೋದು, ಸೆಲೆಕ್ಟ್ ಆಗಿ ಫೈನಲಿ 400-300 ಜನ ಸೆಲೆಕ್ಟ್ ಆಗ್ತಾರೆ. ಯಾಕಂದ್ರೆ ನೀವು ಇಮ್ಯಾಜಿನ್ ನಾವು ಲಕ್ಕಿ ಇವಾರ್ ಅಂತ. ಸೊ ಅದಕ್ಕೆ ಏನಾದ್ರು ಅಂತಂದ್ರೆ ಏನೇ ಪ್ರಾಬ್ಲಮ್ಸ್ ಅಂದ್ರೆ ಮೇನ್ ಪ್ರೆಷರ್ ಬರೋದು ಅಂತಂದ್ರೆ ಯಾಕೆ ಇಷ್ಟು ವರ್ಷ ಆಗತ್ತೆ ನನ್ನ ಕೈಲಿ ಆಗತ್ತಿಲ್ಲ, ಜಾಬ್ ಇಲ್ಲ, ಜನ ಏನಂತಾರ. ಅದಕ್ಕಾಗಿ ನಮ್ಮ ಫಸ್ಟ್ ಥಿಂಗ್ ಅಂದ್ರೆ ಯಾರು ಏನು ಅನ್ನಲ್ಲ, ಫಸ್ಟ್ ನಿಮ್ ಮೈಂಡ್ ಅಲ್ಲಿ ತಗದ್ಬಿಡಿ, ಫಸ್ಟ್ ನಿಮ್ ಗುರಿ ಕಡೆ ಕಾನ್ಸಂಟ್ರೇಟ್ ಮಾಡಿ. ಯಾವ ಕರೀತಾರ ಅಪ್ಲಿಕೇಶನ್ ಏನ್ ಮಾಡ್ಬೇಕು ನೀವು ನೋಡ್ಬೇಕಂದ್ರೆ ಅದಕ್ಕೋಸ್ಕರ ಫಸ್ಟ್ ನಿಮ್ಗು ಎಲ್ಲ ಪ್ರಿಪರೇಷನ್ ಮಾಡಿ ಇಟ್ಕೋಬೇಕು. ಈಗ ಎಕ್ಸಾಮ್ ಕರೆದ್ಮೇಲೆ ಪ್ರಿಪರೇಷನ್ ಮಾಡ್ತೀನಿ ಅಂದ್ರೆ ತುಂಬಾ ಕಷ್ಟ, ಯಾಕಂದ್ರೆ ಇವಾಗ ಕಾಂಪಿಟೇಷನ್ ತುಂಬಾನೇ ಹೈ ಇದೆ. ಇವಾಗೆಲ್ಲ ಯಂಗ್ಸ್ಟರ್ಸ್ ಬರ್ತಿದ್ದಾರೆ, ಏನಾಗಿದೆ 5 ವರ್ಷಕ್ಕೊಂದ್ಮೇಲೆ 5 ವರ್ಷಕ್ಕೊಂದ್ಲೇ ಎಲ್ಲ ಪ್ರಿಪರೇಷನ್ ಮಾಡಿದವರು ಇರ್ತಾರೆ. ನೀವು ಸಡನ್ ಆಗಿ ಬಂದು ಪ್ರಿಪೇರ್ ಮಾಡ್ತೀನಿ ಸ್ವಲ್ಪ ಕಷ್ಟ ಆಗತ್ತೆ, ಆಗಲ್ಲ ಅಂತಲ್ಲ ಸ್ವಲ್ಪ ಕಷ್ಟ ಆಗತ್ತೆ. ಬಟ್ ಅದಕ್ಕೆ ಏನಂತಂದ್ರೆ ಈ ಟೈಮ್ ಅಲ್ಲಿ ಏನ್ ಪ್ರೆಷರ್, ಏನ್ ಫ್ಯಾಮಿಲಿನ ಪ್ರೆಷರ್ ಬರ್ಬೋದು, ಯಾಕಂದ್ರೆ ಜಲ್ದಿ ನೌಕರಿ ಮಾಡು, ಜಾಬ್ ಹಿಡ್ಕೋ ಅಂತ ಹೇಳ್ತಾರ. ಯಾಕಂದ್ರೆ ನಿಮ್ಗೆ ಏಜ್ ಆಗತ್ತೆ ಅಂತ ಹೇಳ್ತಾರ, ಏನಾಗುತ್ತೆ ಫೈನಾನ್ಸಿಯಲ್ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ದು 7 ಇಯರ್ಸ್ ಎಲ್ಲ ನಿಮ್ ಮನೆ ಕಂಟಿನ್ಯೂಸ್ಲಿ ಫೈನಾನ್ಸಿಯಲಿ ಸ್ಟೇಬಲ್ ಇದ್ರೆ ಓಕೆ, ಸ್ವಲ್ಪ ಪ್ರಾಬ್ಲಮ್ ಇದ್ರೆ ಪ್ರಾಬ್ಲಮ್ ಆಗತ್ತೆ. ಈಗ ನಮಗೆಲ್ಲ ಆಗಿತ್ತು, ಅದು ನಾವು ಹ್ಯಾಂಡಲ್ ಮಾಡಿದ್ವಿ. ಅದಕ್ಕೆ ಅವಾಗ ಏನ್ ಮಾಡ್ಬೇಕಂತಂದ್ರೆ ಏನ್ ಮಾಡ್ಬೇಕು, ಫ್ರೆಂಡ್ಸ್ ಇರ್ತಾರೆ ನಿಮ್ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಿ ಡಿಸ್ಕಷನ್ ಮಾಡ್ತಿದ್ರೆ ಏನಾಗತ್ತೆ, ಸ್ವಲ್ಪ ಮನಸ್ಸು ರಿಲ್ಯಾಕ್ಸ್ ಆಗತ್ತೆ. ಇಲ್ಲ ಮೋಟಿವೇಶನ್ ವಿಡಿಯೋಸ್ ಇರ್ತವೆ, ಎಲ್ಲೇ ಆಗ್ಲಿ ಇವನ್ ಅನ್ಅಕಾಡೆಮಿ ಆಯ್ತು, ಎಲ್ಲೇ ಆಯ್ತು, ಹಿಂಗೆಲ್ಲ ಇದೆ ವಿಡಿಯೋಸ್, ಅವ್ರ ಹತ್ರ ಮಾತಾಡ್ಕೊಂಡ್ರೆ ಏನಾಗತ್ತೆ ಸ್ವಲ್ಪ ರಿಲ್ಯಾಕ್ಸ್ ಅನ್ಸುತ್ತೆ. ಆಮೇಲೆ ಈಗ ಯಾರಾದ್ರೂ ಸಾಧನೆ ಮಾಡಿದ್ರೆ ನಮ್ಗಿಂತ ಮುಂಚೆ ಸಾಧನೆ ಮಾಡ್ತಾರೆ, ಅವ್ರಿಗೂ ಅಷ್ಟೊಂದು ಕಷ್ಟ ಆಗ್ಬಿಟ್ಟಿತ್ತು. ಈಗ ನಮ್ಗಾದ್ರೆ ನಮ್ ಫ್ರೆಂಡ್ ಒಬ್ರು ಇದ್ರು, ಅವ್ರು 3 ಸಲ IAS ಇಂಟರ್ವ್ಯೂ ಕೊಟ್ರು, ಆಲ್ಮೋಸ್ಟ್ ಒಂದು 7-8 attempts ಫೈನಲಿ IRPS ಅಂತ ಸೆಲೆಕ್ಟ್ ಆಗಿದಾರ, ವಿಷ್ಣುಗೌಡ ಅಂತೇಳಿ. ಸೊ ಅವ್ರು ನೋಡಿದ್ರೆ ಅವರೆಲ್ಲ ನಮ್ ಜೊತೆಗಿದ್ದ ನಮ್ಗೂ ಒಂದ್ ಮೋಟಿವೇಶನ್ ಅಲ್ಲಿ ಇತ್ತು. ಅವ್ರಷ್ಟೇ ಅಲ್ಲ, ಇವ್ ನಮ್ ಫ್ರೆಂಡ್ ನೀವು ಇದಾರ, ನೀವು ನಂಬಿಕ ಮುಂಚೆನೆ ಇಂಟರ್ವ್ಯೂ ಕೊಟ್ಟು ನೀವು ನಮ್ಮ ವಿಶ್ವನಾಥ್ ಸರ್ ನೀವಾದ್ರೂ ನಮ್ಗೊಂಥರ ಹೆಂಗಿರ್ತಿತ್ತಂದ್ರೆ ಹಾ ನಾವ್ ಮಾಡ್ಬೋದು ಸರ್ ಮಾಡತ್ತಾರ ಅಂದ್ಮೇಲೆ ನಮ್ಗೊಂದ್ ಧೈರ್ಯ ಇತ್ತು. ಆಮೇಲೆ ನೀವಲ್ಲ ಇನ್ನೇನ್ ಶಶಾಂಕ್ ಸರ್ ಇದ್ರು, ಅವರು ತುಂಬಾ ಬ್ರಿಲಿಯಂಟ್, ಅವರು ನಮ್ಗೆ ಏನ್ ಮಾಡ್ತೀವಿ ಅವರು ನಮ್ಗೆ ಗೈಡೆನ್ಸ್ ಅಂತೂ ತುಂಬಾ ಕೊಟ್ಟಾರೆ. ಮೇನ್ಸ್ ಅಲ್ಲಿ ಆಯ್ತು, ಕ್ಲಿನ್ಸ್ ಅಲ್ಲಿ ಸಬ್ಜೆಕ್ಟ್ ಆಗಿ ಒಂದು ತುಂಬಾ ಗೈಡೆನ್ಸ್ ಕೊಟ್ಟಿದ್ದಾರೆ. ಅವ್ರು ಇವಾಗ ನಿಮ್ಮ ಎಜುಕೇಟರ್ ಆಗಿರೋ ಕೇಳಿ ತುಂಬಾ ಖುಷಿ ಆಯ್ತು. ಹೌದು. ಆಮೇಲೆ ಅದು ಹುಡುಗರಿಗೆ, ಅದು ಹುಡುಗರ ಪುಣ್ಯ ಅಂತ ಹೇಳ್ಬೋದು, ಯಾಕಂದ್ರೆ ಅವ್ರು ತುಂಬಾ ಒಳ್ಳೆ ಟೀಚರ್ ಯಾಕಂದ್ರೆ ನಾನು ಕೇಳಿದ್ದೀನಿ ಅವ್ರಿಗೆ. ಆಮೇಲೆ
ಇನ್ನೊಂದ್ ಏನಂತಂದ್ರೆ ಇಂತ ಈ ಸಲ ನಿಮ್ ಸುತ್ತಮುತ್ತ ಸರ್ಕಲ್ ಈ ತರ ಇತ್ತಂದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಪ್ರೆಷರ್ ಕಡಿಮೆ ಆಗತ್ತೆ. ಅದಕ್ಕೆ ಏನಾಯ್ತು ಅದೇನಂತ ಲೈಕ್ ಮೈಂಡೆಡ್ ಪೀಪಲ್ ಇರಬೇಕು. ಈಗ ಎಲ್ಲರಿಗೂ ಒಂದೇ ಇರಬೇಕು, ಒಬ್ರು ಏನ್ ಮಾಡ್ತಾರೆ ಯಾವ್ದಾರ ನೌಕರಿ ಆಗುತ್ತೆ ನಾವು ಹೋಗ್ಬಿಡ್ತಾರೆ. ಆ ತರ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಅವ್ನ ನೌಕರಿ ಆಯ್ತು ಇವ್ನ ಆಗ್ಲಿಲ್ಲ ಅಂತ ನೀವ್ ಏನ್ ಮಾಡ್ತೀರಿ ಬೇಜಾರಾಗಿರುತ್ತೆ. ಸೊ ಅದ್ರ ಸಂಬಂಧ ಏನ್ ಮಾಡತ್ತೆ ಅದಕ್ಕೆ ನೀವೇನ್ ಮಾಡ್ಬೇಕು ಯಾವತ್ತು ಧೈರ್ಯ ತಾಕೋಬಾರ್ದು. ಏನೇ ಪ್ರಾಬ್ಲಮ್ ಬರ್ಲಿ ಎಲ್ಲ ಪ್ರಾಬ್ಲಮ್ ಏನಂತಿಲ್ಲ, ಏನಂತಂದ್ರೆ ಕೆಲಸ ಮೂಡಗಳು ಇದ್ದಂಗ ಇವತ್ ಬರ್ತಾವ ನಾ ಹೋಗ್ತಾವ ಮತ್ತೆ ನಾಳೆ ದಿನ ಖುಷಿ ಬರತ್ತೆ. ಅದೇ ತರ ಇವತ್ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಪ್ರಾಬ್ಲಮ್ ಶಾಶ್ವತ ಅಲ್ಲ, ಅದನ್ ತಲಾಗಿದ್ರೆ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋಬಹುದು. ಏನ್ ಇದಿಲ್ಲ, ಯಾಕಂದ್ರೆ ಓದಕ್ಕ ಸಬ್ಜೆಕ್ಟ್ ಓದಕ್ ಆಗ್ಲಿಲ್ಲ, ನಾವೆಲ್ಸ್ ಇದಾವೆ, ಆನ್ಲೈನ್ ಸಿಗತ್ತೆ, ಆಫ್ಲೈನ್ ಸಿಗತ್ತೆ, ಲೈಬ್ರರೀಸ್ ಇದಾವೆ. ಸೊ ಓದಿನ ಕಡೆ ಗಮನ ಕೊಟ್ರೆ ಈ ತರ ಸೊಸೈಟಿ ಅಥವಾ ಫ್ಯಾಮಿಲಿ ಪ್ರೆಷರ್ ನ ಕಡಿಮೆ ಮಾಡ್ಬೋದು. ಫ್ಯಾಮಿಲಿ ಪ್ರಾಬ್ಲಮ್ ಇದ್ರೆ ಅವಾಗ ಏನ್ ಹೇಳ್ಬೇಕು, ನೀವು ಸೈಡ್ ಎಲ್ಲಾದ್ರೂ ಟೀಚಿಂಗ್ ಮಾಡ್ಕೊಂಡು ಮಾಡ್ಬೋದು, ಏನ್ ಪ್ರಾಬ್ಲಮ್ ಇಲ್ಲ. ಓಕೆ ಭರತ್ ಅವ್ರೆ, ಈಗ ನೀವು ಇಷ್ಟೆಲ್ಲ ಎಕ್ಸ್ಪೀರಿಯನ್ಸ್ ಆಯ್ತು ಎಲ್ಲ ಆಯ್ತು, ಸೊ ವಾಟ್ ಎಕ್ಸಾಕ್ಟ್ಲಿ ಯುವರ್ ಫೀಲಿಂಗ್, ಅಂದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಈಗ ಸಕ್ಸಸ್ ಸಿಕ್ ಮೇಲೆ? ಮೊದ್ಲು ಒಂದು ಇನ್ಸೆಕ್ಯೂರಿಟಿ ಇತ್ತು, ಈಗೆಲ್ಲ ಜಾಬ್ ಸಿಕ್ತು, ಎಲ್ಲಾ ಕಡೆ ಹೋದಲ್ಲಿ ಬಂದಲ್ಲೆಲ್ಲ ಒಂಥರ ಗೌರವ ರೆಸ್ಪೆಕ್ಟ್ ಎಲ್ಲ ಸಿಗುತ್ತೆ. ಸೊ ಈಗ ಏನ್ ಅನ್ಸ್ತದೆ? ಸೊ ಅದನ್ನ ನೋಡಿ ತುಂಬಾ ಖುಷಿ ಆಗತ್ತೆ ಆಕ್ಚುಲಿ. ಅದನ್ನ ನೆನ್ಸ್ಕೊಂಡ್ರೆ ಯಾಕಂದ್ರೆ ಈ ದಿನಕ್ಕೋಸ್ಕರ ನಾವು ಎಷ್ಟು ವರ್ಷ ನಾವು ಓದಿರೋದು ಕಷ್ಟ ಪಟ್ಟಿರೋದು ಅಂತ ಹೇಳಿ, ಅದೇನಂತಂದ್ರೆ ಈಗ ಒಂದು ರನ್ನಿಂಗ್ ರೇಸ್ ಅಲ್ಲಿ ಗುರಿ ಮುಟ್ಟಿದ್ಮೇಲೆ ವಿಜೇತಗೊಂದು ಪದಕ ಕೊಡ್ತಾರಲ್ಲ, ಆ ಪದಕ ಕೊಟ್ಟರೆ ಮಾತ್ರ ಒಂದು ಖುಷಿ ಆಗತ್ತೆ, ಇಲ್ಲ ಅಂತಂದ್ರೆ ಏನಾಗತ್ತೆ ಅದಕ್ಕೆ ಎದಕ್ ಓಡ್ಬೇಕಂತೆ. ಸೊ ಅದಕ್ಕೆ ಏನಾಗತ್ತೆ ಅಂದ್ರೆ ಗುರಿ ಮುಟ್ಟಿದ್ಮೇಲೆ ನಿಮ್ಮೊಂದೇನು ಮುಟ್ಟದಲ್ಲಿ ಸಮಾಧಾನ ಇರುತ್ತೆ. ಆಮೇಲೆ ಸೊಸೈಟಿಯಲ್ಲಿ ಏನಂತಂದ್ರೆ ಈ ಮುಂಚೆ ನಿಮ್ ಬಗ್ಗೆ ಏನ್ ಜನ ಮಾತಾಡ್ತಿದ್ರಲ್ಲ ಲೈಕ್ ಇವ್ನ ಮಾಡ್ತಂಗ್ಬಿಡತ್ತೆ ಆಗಲ್ಲ, ಈ ನಮ್ಗೂ ಯಾವ ಎಲ್ಲ ಇರ್ಲಿ ಸಿಟಿ ಆಗಿರ್ಲಿ ಹಳ್ಳಿ ಆಗಿರ್ಲಿ ಈ ಕಾಮನ್ ಎಲ್ಲವೂ ಬರೋದು, ಅವ್ನ ಕೈಲಿ ಆಗಲ್ಲ, ಅವೇನ್ ಇನ್ನೇನ್ ಜಾಬ್ ಮಾಡಲ್ಲ, ನೌಕರಿ ಮಾಡಲ್ಲ, ಅವನೇನ್ ಸಿವಿಲ್ ಸರ್ವೆಂಟ್ ಆಗ್ತಾನೆ. ಈಗ ಕಾಮನ್ ಜನ ಮುಂದೆ ಮಾತಾಡಲ್ಲ, ಹೆಂಗ್ ಮಾತಾಡ್ತಾರೆ ದಟ್ ಜನ ಏನ್ ಮಾಡ್ ಕೆಲ ಜನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬೇರೆದವರು ಹಿಂಗ ಅಂದಾರ ಹಿಡ್ಕೊಂಡ್ ಬೇಜಾರ ಇರ್ತಾರೆ. ನಮ್ಗೆ ಯಾರೋ ಹಿಂದುಗಡೆ ಮಾತಾಡ್ಬೇಕು ನೀವ್ ಯಾಕೆ ಬೇಜಾರಾಗ್ತೀರಿ, ನೀವ್ ಏನೋ ಸಾಧನೆ ಮಾಡಿ ಅದ್ ಏನಂತ ಗೊತ್ತಾಗತ್ತೆ. ಯಾಕೆ ಯಾರು ನಿಮ್ಮನ್ ಬೇಗರಲ್ಲ ಅವ್ರೆ ನಾಳೆ ನಿಮಗೆ ಸನ್ಮಾನ ಮಾಡ್ತಾರ. ನಮ್ ಜೀವನದಲ್ಲಿ ಕಣ್ಣಿಡಲ್ ಘಟನೆಗಳೇ ಇವೆ, ಯಾರು ನಮ್ಗ್ ಹೇಳಿದ್ರಲ್ಲ ಅವರೇ ವಾಪಸ್ ನಮ್ಗೆ ಆಮೇಲೆ ಕರೆದು ಸನ್ಮಾನ ಮಾಡಿದ್ರು. ಆಮೇಲೆ ಏನಾಗತ್ತೆ ಅಂದ್ರೆ ನಿಮ್ದು ಗುರಿ ಮುಟ್ಟಿದ್ಮೇಲೆ ಹಾಪ ಗುರಿ ಮುಟ್ಟಿದ್ವಿ ಅಂತ ಒಂದ್ ಫೀಲಿಂಗ್, ಇನ್ನೊಂದ್ ಸೆಕೆಂಡ್ ಏನಂದ್ರೆ ರೆಸ್ಪಾನ್ಸಿಬಿಲಿಟಿ ಬರಕ್ ಸ್ಟಾರ್ಟ್ ಆಗುತ್ತೆ. ಯು ಆರ್ ನಾಟ್ ಆರ್ಡಿನರಿ ಪರ್ಸನ್, ನಾವ್ ಯು ಆರ್ ಗೋಯಿಂಗ್ ಟು ಬಿ ಫೀಲ್ ಸರ್ವೆಂಟ್, ನೀವು ಪಾರ್ಟ್ ಆಫ್ ದ ಗವರ್ನಮೆಂಟ್, ಸೊ ಪಾರ್ಟ್ ಆಫ್ ದ ಸೊಸೈಟಿ ಆಗ್ತದೆ. ಅದಕ್ಕೆ ಒಂದು ರೆಸ್ಪಾನ್ಸಿಬಿಲಿಟಿನೂ ಸ್ವಲ್ಪ ಫೀಲ್ ಆಗತ್ತೆ. ಬಟ್ ಒಟ್ಟಾರೆ ನೋಡ್ಬೇಕಂದ್ರೆ ಫ್ಯಾಮಿಲಿ ಎಲ್ಲ ಖುಷಿ ಇರುತ್ತೆ, ನೀವು ಖುಷಿ ಇರ್ತೀರ. ಸೊ ಅದಕ್ಕೆ ಏನಂದ್ರೆ ಹಿಂದಿ ನೀವು ಕಷ್ಟಪಟ್ಟಿದ್ದಕ್ಕೆ ಇವತ್ತಿನ ಬೆಲೆ ಸಿಕ್ಕಿದೆ ಅಂತ ಅನಿಸುತ್ತೆ. ಓಕೆ ಭರತ್ ಅವರು, ಈಗ ಮುಂದೆ ಫ್ಯೂಚರ್? ಫ್ಯೂಚರ್ ಸರ್ ಏನಿಲ್ಲ, ಸಿಕ್ಕಿರೋ ಸರ್ವಿಸ್ ಅಲ್ಲಿ ನ್ಯಾಯ ದೊರಕಿಸ್ಕೊಡ್ಬೇಕು ಅಷ್ಟೇ ನಮ್ ಗುರಿ. ಯಾಕಂದ್ರೆ ಎಲ್ಲಿ ಯಾವ ಸರ್ವಿಸ್ ದೊಡ್ಡದಲ್ಲ ಯಾವ್ದು ಚಿಕ್ಕದಲ್ಲ, ನಿಮ್ಗೆ ಯಾವ ಸರ್ ತಹಸೀಲ್ದಾರ್ ಆಗ್ಬೇಕು ಡಿಸಿ ಎಸಿನ ಆಗ್ಬೇಕು ಅಂತ ಏನಿಲ್ಲ. ನೀವ್ ಇರೋ ಡಿಪಾರ್ಟ್ಮೆಂಟ್ ಅಲ್ಲೇ ನಿಮ್ಗೆ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯ ಅಲ್ಲ ಅಷ್ಟು ಒಳ್ಳೆ ಸರ್ವಿಸ್ ಕೊಟ್ರೆ ಅದು ಸಾಕು. ಓಕೆ ಸೊ ಮತ್ತೆ ಕೊನೆಯದಾಗಿ ಈಗ ನಮ್ದು ಅನ್ಅಕಾಡೆಮಿ ನಿಮ್ಗೆ ಗೊತ್ತು, ಮೊದ್ಲಿಂದ ನೀವು ಫಾಲೋ ಮಾಡ್ತಿದ್ರಿ, ನಿಮ್ಗೆ ಯಾವ ರೀತಿ ಹೆಲ್ಪ್ ಆಯ್ತು? ಎಸ್ಪೆಷಲಿ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇದ್ರಿ, ಮೊದ್ಲು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಇತ್ತು, ಈಗ ಕನ್ನಡ ಮೀಡಿಯಂ ಅಲ್ಲಿ ಸ್ಟಾರ್ಟ್ ಮಾಡಿದೀವಿ, ಕೆಪಿಎಸ್ಸಿ ಗೆ ಕ್ಯಾಟಗರಿ ಮಾಡಿದೀವಿ, ಇದ್ರ ಬಗ್ಗೆ ನಿಮ್ದೇನಿದೆ ಒಪಿನಿಯನ್? ಅನ್ಅಕಾಡೆಮಿ ಮುಂಚೆ ತುಂಬಾ ದಿನಗಳ ಲೆಕ್ಚರ್ ಮಾಡ್ತಿದ್ದೀನಿ, ತುಂಬಾ ಆಲ್ಮೋಸ್ಟ್ ಹೆಲ್ಪ್ ಮಾಡಿದ್ದು ಕರೆಂಟ್ ಅಫೇರ್ಸ್ ಅಥವಾ ಸೈನ್ಸ್ ಅಂಡ್ ಟೆಕ್, ನಾ ಆಲ್ಮೋಸ್ಟ್ ಎರಡಕ್ಕೂ ರೆಫರ್ ಮಾಡಿದ್ದು ಅನ್ಅಕಾಡೆಮಿ. ಇವನ್ ಲೈಕ್ ಪ್ರಿಲಿಮ್ಸ್ ಹೆಂಗ್ ಕ್ಲಿಯರ್ ಮಾಡ್ಬೇಕು, ಯು ಪಿ ಎಸ್ ಸಿ ಹೆಂಗ್ ಕ್ಲಿಯರ್ ಮಾಡ್ಬೇಕು ಅಂತ ಸ್ಟ್ರಾಟಜಿ ಎಲ್ಲ ಹೇಳ್ಕೊಡ್ತಿದ್ರಲ್ಲ. ಇಂದ ಅನ್ಅಕಾಡೆಮಿ ಕೋಪ್ ಒಂದು ರೋಮನ್ ಸೈನ್ ಆಯ್ತು, ರೋಮನ್ ಸೈನ್ ಸರ್ ಆಯ್ತು, ಅವರು ಎಲ್ಲ ಅವ್ರದ್ದು ಏನೋ ಆಡಿಯೋ ವಿಡಿಯೋ ಎಲ್ಲ ನೋಡಿದೀನಿ. ಮೋಸ್ಟ್ಲಿ ನನಗೆ ಅದು ಪ್ರಿಲಿಮ್ಸ್ ಹೆಲ್ಪ್ ಆಗಿದೆ ಅಂದ್ರೆ ಅವ್ರ ವಿಡಿಯೋ ತುಂಬಾ ಹೆಲ್ಪ್ ಆಗಿದೆ. ಅವರು ಪ್ರಿಲಿಮ್ಸ್ ಹೆಂಗ್ ಕ್ಲಿಯರ್ ಮಾಡ್ಬೇಕು ಈಸಿ ಆಗಿ ಅನ್ನೋದನ್ನ ಹೆಚ್ಚು ಲಂಗ್ವೇಜ್ ಈಸಿ ಆಗಿದ್ದಂದ್ರೆ ಅವರಿಂದ ಫಸ್ಟ್ ಟೈಮ್ ನಾವು ತುಂಬಾ ಕಷ್ಟಪಟ್ಟಿದ್ವಿ. ಬಟ್ ಸೆಕೆಂಡ್ ಅಥವಾ ಕಷ್ಟ ಕಾರಣನೇ ಅನ್ಅಕಾಡೆಮಿ ನಾವು ವಿಡಿಯೋಸ್ ನೋಡಿದ್ದೆ. ಸೊ ಅದಕ್ಕೆ ನಮ್ಗೆ ವಿಡಿಯೋಸ್ ಇದಾಯ್ತು. ಆಮೇಲೆ ಸೈನ್ಸ್ ಅಂಡ್ ಟೆಕ್ ತುಂಬಾ ಚೆನ್ನಾಗಿ ಬರುತ್ತೆ, ನಾನು ಓದಿದ್ದೀನಿ. ಆಮೇಲೆ ಕರೆಂಟ್ ಅಫೇರ್ಸ್ ಇನ್ ಮಾತ್ರ ಈಗ ಅನ್ಅಕಾಡೆಮಿ ರೆಫರ್ ಮಾಡಿದ್ದೀನಿ, ಅದನ್ನ ಇಂಗ್ಲಿಷ್ ಮೀಡಿಯಂ ರೆಫರ್ ಮಾಡಿದ್ದೀನಿ. ನಂಗೆ ತುಂಬಾ ಒಳ್ಳೆ ಅನ್ಸಿದವ,
ಯಾರು ಪ್ರಿಪರೇಷನ್ ಮಾಡ್ತಿದ್ರೆ ನಾವು ಹುಡುಗರಿಗೆ ಹೇಳಿದಷ್ಟು ಸೈನ್ಸ್ ಅಂಡ್ ಟೆಕ್ ಕರೆಂಟ್ ಅಫೇರ್ಸ್ ಅಲ್ಲಿ ತುಂಬಾ ಒಳ್ಳೇದಿದೆ, ಕೆಪಿಎಸ್ಸಿ ಮಾಡೋದು ಏನು ಪ್ರಾಬ್ಲಮ್ ಇಲ್ಲ, ಅಷ್ಟು ಮಾಡಿದ್ರು ಸಾಕು ನಿಮಗೆ ಅಂತ ಹೇಳ್ತೀನಿ. ಓಕೆ, ಸೊ ಫೈನಲಿ ಏನಾದ್ರೂ ಟಿಪ್ಸ್ ನೆಕ್ಸ್ಟ್ ಎಕ್ಸಾಮ್ ಬರೆಯುವ ಒಬ್ಬ ಆಸ್ಪಿರೆಂಟ್ಸ್ ಗೆ ಅಭ್ಯರ್ಥಿಗೆ ಹೇಳೋದಷ್ಟು ಏನೋ ಆಗಲಿ, ನಿಮ್ ಗುರಿ ಅದಂತ ಏನು ಎದ್ದು ಗುರಿ ಮುಟ್ಟುವರಿಗೆ ನಿಲ್ಲಬೇಡಿ ಅಂತ ವಿವೇಕಾನಂದ್ರೆ ಹೇಳಿದ್ರು. ಆದ್ರೆ ನೀವು ಯಾವತ್ತು ನಿಮ್ಮ ಇದನ್ನ ಇಟ್ಕೋಬೇಕು, ನೀವು ಏನ್ ಆಗ್ಬೇಕು ಅನ್ಕೊಂಡಿರಲ್ಲ ಅದನ್ನ ಒಂದ್ ಕಡೆ ಬರ್ದು ಇಟ್ಕೊಂಡ್ಬಿಡಿ. ನೀವು ಕೆ ಎಸ್ ಆಗ್ಬೇಕಾ ಕೆ ಎಸ್ ಆಫೀಸರ್ ಆಗ್ಬೇಕು ಅಂತ ಬರ್ದು ಇಟ್ಕೊಳ್ಳಿ, ಡೈಲಿ ನೋಡ್ತೀರಿ, ಒಂದ್ ಇನ್ಸ್ಪಿರೇಷನ್ ಇರುತ್ತೆ, ಒಂದ್ ಮೋಟಿವೇಶನ್ ಇರುತ್ತೆ. ಆಮೇಲೆ ಎಷ್ಟು ಸಾಧ್ಯನೋ ಅಷ್ಟು ನೆಗೆಟಿವ್ ಥಿಂಕಿಂಗ್ ನಿಂದ ದೂರ ಇರಿ, ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬೇಡಿ. ಮತ್ತೆ ಆಸಕ್ತಿ ಇಲ್ಲ, ನೀವು ಹೆಚ್ಚನೆ ಬಿಟ್ಟುಬಿಡಿ, ನಿಮ್ ಕೂಡ ಸಾಧ್ಯ ಇದೆ, ಪ್ರಯತ್ನ ಮಾಡಿದ್ರೆ ನಿಮ್ಗೆ ಏನು ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡಿ, ಸರಿಯಾದ ಪ್ರಯತ್ನ, ಸರಿಯಾದ ಮಾರ್ಗದರ್ಶನ, ಸರಿಯಾದ ದಾರಿ ಒಳಗೆ ಹೋದಂತ ಸಕ್ಸಸ್ ಸಿಕ್ತೈತಿ. ಅದಕ್ಕೋಸ್ಕರ ನಿಮ್ ನಾನ್ ಹೇಳಿದ ಅನಕಾಡೆಮಿ ಇದೆ, ರೆಫರ್ ಮಾಡಿ, ನೋ ಪ್ರಾಬ್ಲಮ್. ಯಾಕಂದ್ರೆ ನಾನ್ ರೆಫರ್ ಮಾಡಿದೀನಿ, ನನ್ ಸಕ್ಸಸ್ ಪಾರ್ಟ್ ಅವ್ರಿಗೂ ಸ್ವಲ್ಪ ಸಲ್ಲತ್ತ. ಅದಕ್ಕೆ ನೀವ್ ಏನ ತಲೆ ಇದಾಯ್ತು, ಬೇರೆ ನಿಮ್ಗೆ ಸೇರ್ಸ್ ಅದ್ರಲ್ಲಿ ಸೇರ್ಸ್ ಇದಾರೆ ಡೌಟ್ಸ್, ಏನಿಗೆ ಏನೇ ಮಾಡಿದ್ರು ಕ್ಲಿಯರ್ ಮಾಡ್ತಾರೆ. ನೀವ್ ಏನೇ ಮಾಡಿದ್ರು ಸರಿಯಾದ ದಾರಿ ಒಳಗೆ ಹೋಗೋದು ನಿಮ್ ಕರ್ತವ್ಯ. ಓಕೆ, ಆಮೇಲೆ ಯಾವತ್ತು ಗುರಿಯಿಂದ ವಿಮುಖರಾಗಬೇಡಿ, ಗುರಿಯತ್ತ ನಿಮ್ಮ ದೃಷ್ಟಿ ಯಾವಾಗ್ಲೂ ಇರಬೇಕು. ಒಂದಿಲ್ಲ ಒಂದ್ ದಿವಸ ಸಕ್ಸಸ್ ಸಿಕ್ಕೇ ಸಿಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗತ್ತೆ. ಸಕ್ಸಸ್ ಮರೀಚಿಕೆ ಏನಲ್ಲ, ಸಿಕ್ಕೇ ಸಿಗತ್ತೆ. ಸ್ವಲ್ಪ ಪ್ರಯತ್ನ ಬೇಕು, ಅದ್ರ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಧೈರ್ಯ ಬೇಕು. ನಾ ಮಾಡ್ತೇನೆ, ನಂಬಿಕೆ ತಾಳ್ಮೆ ಇದ್ರೆ ಏನಾದ್ರೂ ಸಿಕ್ಕೇ ಸಿಗತ್ತೆ. ಓಕೆ, ಬರೋದವ್ರೆ ಸುದೀರ್ಘವಾಗಿ ನಿಮ್ ಒಂದು ಅನುಭವನ ನಮ್ ಜೊತೆ ಹಂಚ್ಕೊಂಡ್ರಿ, ನಮ್ಮ ಸ್ಪರ್ಧಾರ್ಥಿ ಮಿತ್ರರಿಗೆ ಇದೆಲ್ಲ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದ್ದೀರಿ. ಸೊ ಇದೆಲ್ಲ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಸಾಧ್ಯ ಆದಷ್ಟು ನಿಮ್ಮಿಂದ ಇನ್ನು ನಮ್ಮ ಅಭ್ಯರ್ಥಿಗಳಿಗೆ ಏನೇನ್ ಪಾಸಿಬಲ್ ಇದೆಯಲ್ಲ ಆ ವಿಷಯದಲ್ಲಿ ಸ್ವಲ್ಪ ಹೆಲ್ಪ್ ಆಗ್ಲಿ ಅನ್ನೋದನ್ನ ನಾವು ಅನ್ಕೊಂಡಿದೀವಿ. ಸೊ ನಿಮ್ಮ ಈ ಒಂದು ಯಶಸ್ಸಿಗೆ ನಮ್ಮೆಲ್ಲರ ಶುಭಾಶಯಗಳು. ಸರ್, ನಿಮಗೆ ಮತ್ತೆ ನಿಮ್ಮ ಅಕಾಡೆಮಿ ಕೂಡ ಧನ್ಯವಾದಗಳು. ಯಾಕಂದ್ರೆ ನಮ್ ಸಕ್ಸಸ್ ಏನಂತ ನಮ್ಗೆ ಅನಿಸಿಕೆ ಹಂಚ್ಕೊಳಕ್ ನೀವೊಂದು ವೇದಿಕೆ ಕಲ್ಪಿಸಿಕೊಟ್ಟಿದ್ದಕ್ಕೆ, ನಗರಿಂದ ಯಾರಿಗಾರು ನಾಲ್ಕು ಜನಕ್ಕೆ ಹೆಲ್ಪ್ ಆದ್ರೆ ಅದೇ ನಮ್ಗೆ ಸಂತೋಷ. ನಿಮಗೆ ಹಾಗೂ ನಿಮ್ಮ ಅಕಾಡೆಮಿ ತುಂಬಾ ಧನ್ಯವಾದಗಳು. ನೋಡಿ, ಸ್ಪರ್ಧಾ ನಿಮ್ಮ ಸೇವೆ ನಿರಂತರವಾಗಿರಲಿ ಅಂತ ಹಾರೈಸ್ತೀನಿ. ಓಕೆ, ಧನ್ಯವಾದಗಳು ಭರತ್ ಅವರೇ. ಸೊ ಸ್ಪರ್ಧಾರ್ಥಿ ಮಿತ್ರರೇ ಇಷ್ಟೊತ್ತವರೆಗೂ ನಾವು ಭರತ್ ಸಾಗರೆ ಸರ್ ಜೊತೆಗೆ ಮಾತಾಡಿದ್ವಿ. ಸೊ ಅವರು ಮೂಲತಃ ಬೆಳಗಾವಿನ ಒಂದು ಹಳ್ಳಿಯಿಂದ ಬಂದವರು, ಅವರ ಭಾಷೆನೂ ಅದೇ ತರ ಸರಳವಾಗಿತ್ತು. ನಾವು ಯಾವ ರೀತಿ ನಾವು ಉತ್ತರ ಕರ್ನಾಟಕದಲ್ಲಿ ಮಾತಾಡ್ತೀವಿ ಅದೇ ತರ ಪ್ರಾಮಾಣಿಕವಾಗಿ ಅವರಿಗೆ ಅನಿಸಿದ್ದನ್ನ ನಮಗ್ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬ ಅಭ್ಯರ್ಥಿಯದ್ದು ಒಂದೊಂದು ಕತೆ ಇರುತ್ತೆ. ಸೊ ಎಲ್ಲರದು ಕೇಳೋಣ, ಇದೇ ರೀತಿಯಾಗಿ ಮತ್ತೆ ಬೇರೆ ಬೇರೆ ಯಶಸ್ಸು ಪಡೆದಂತ ಅಭ್ಯರ್ಥಿಗಳ ಇಂಟರ್ವ್ಯೂ ಅನ್ನ ತಗೊಂಡ್ ಬರ್ತೀನಿ. ಸೊ ಮುಂದಿನ ಇಂಟರ್ವ್ಯೂ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಓದ್ತಾ ಇರಿ. ಶುಭವಾಗಲಿ.